ಸೊ ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಯಾಜಕರೇ ಹಾಗೂ ಸಹೋದರ ಸಹೋದರಿಯರೇ, ಇಂದು ನಮ್ಮ ಮಹಾಧರ್ಮಾಧ್ಯಕ್ಷರು ತಮ್ಮ ಯಾಜಕರ ಜೊತೆಗೂಡಿ ಪವಿತ್ರ ಸಂಸ್ಕಾರಗಳಿಗೆ ಉಪಯೋಗಿಸಲಾಗುವ ಮೂರು ತೈಲಗಳನ್ನು ಪವಿತ್ರೀಕರಿಸುತ್ತಾರೆ. ಅದೇನೆಂದರೆ ವ್ಯಾಧಿಸ್ತರ ತೈಲ, ದೀಕ್ಷಾ ಸ್ನಾನದ ತೈಲ ಮತ್ತು ಕ್ರಿಸ್ಮ ತೈಲ. ವ್ಯಾಧಿಸ್ತರ ತೈಲ ಕಾಯಿಲೆಯಿಂದ ಹಾಸಿಗೆ ಹಿಡಿದವರಿಗೆ ಬಳಸುವ ಪವಿತ್ರ ತೈಲ. ದೀಕ್ಷಾ ಸ್ನಾನದ ತೈಲ ದೀಕ್ಷಾ ಸ್ನಾನದ ಸಂದರ್ಭದಲ್ಲಿ ಉಪಯೋಗಿಸುವ ತೈಲ. ಕ್ರಿಸ್ಮ ತೈಲ ದೀಕ್ಷಾ ಸ್ನಾನ, ದೃಢೀಕರಣ, ಯಾಜಕಾಭಿಷೇಕ ಮತ್ತು ಬಲಿಪೀಠದ ಪವಿತ್ರೀಕರಣಕ್ಕೆ ಬಳಸಲಾಗುವ ತೈಲ. ಈ ಆಚರಣೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಭಕ್ತಿಭಾವದಿಂದ ಪ್ರಾರ್ಥಿಸೋಣ. இன்று நமது உயர் மறை மாவட்டத்தின் பேராயர் அவர்கள் உயர் மறை மாவட்டத்தின் அனைத்து குருக்களுடன் இணைந்து அனைத்து திருவருட்சாதனங்களில் பயன்படுத்தப்படும் மூன்று எண்ணெய்களை புனிதப்படுத்துவார். முதலாவது நோயில் பூசுதல் எண்ணெய். இந்த எண்ணெய் மிகவும் நோயுற்றவர்களுக்கு இறுதி திருவருட்சாதனமாக வழங்கப்படுகிறது. இரண்டாவது திருமுழுக்கு எண்ணெய். இந்த எண்ணெய் ஞானஸ்தானம் பெறும்போது அந்த நபர்களுக்கு பயன்படுத்தப்படும் எண்ணெயாகும். மூன்றாவது கிறிஸ்மா எண்ணெய். இந்த எண்ணெய் திருமுழுக்கு உறுதி பூசுதல், குருத்துவ அருட்பொழிவு மற்றும் திருப்பீட அர்ச்சிப்பின் போது பயன்படுத்தப்படும். வாருங்கள், இந்த திருவழிபாட்டில் பக்தியுடன் பங்கு கொள்வோம். டியர் ஃபாதர்ஸ், மை டியர் பிரதர்ஸ் அண்ட் சிஸ்டர்ஸ், Today we are celebrating the Chrism Mass. This is one of the principal expressions of the fullness of the bishop's priesthood, and it signifies the close unity of the priest with him. Today our beloved archbishop consecrates the oil of chrisma and blesses the oils. All these oils are used during the administration of the sacraments. Come, let us participate in this celebration with deep devotion and respect. Sa ga ri ma ga pa ma ga ri ga sa ga ri ma ga pa sa sa ga 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 ri ri ma ga ga pa 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 ma ga ri ga sa sa ga 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 ri ri ma ga ga pa ಭಾಷೆಯು ನೀನೇ
हनी हनी जीवात्मनी भाव भाषेगळ दिव्य चेतना नीने भूमिय सिंचन नीने जन्म जन्मगळ पाप पुण्यवु नीने अरिविन ओळ ध्वनि नीने जीव लोकगळ नाट्य नर्तन नीने सागरद अले अलेयु नीने तिंगि गंतद भूमि कंपन नीने प्रलय प्रलयगळ दिव्य मिलनवु ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತವರ ಪ್ರಸಾದವು ದೇವರ ಪ್ರೀತಿಯು ಪವಿತ್ರಾತ್ಮರನ್ನತಿಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ನಾವು ಪ್ರಸ್ತಾವನೆಯಲ್ಲಿ ಕೇಳಿದ ಹಾಗೆ ನಮ್ಮ ಯಾಜಕರಿಗೆ ಹಾಗೂ ಧರ್ಮಸಭೆಗೆ ಒಂದು ಮುಖ್ಯ ಮತ್ತು ನೆನಪಿಡುವಂಥ ದಿವಸ. ನಮ್ಮ ಕ್ರೈಸ್ತ ಪಂಚಾಂಗದಲ್ಲಿ ದ ಕ್ರಿಸ್ಮಾಸ್ ಕ್ರಿಸ್ಮಾ ತೈಲದ ಅಭ್ಯಂಗದ ದಿವಸ ನಮ್ಮ ಯಾಜಕರಿಗೂ ಕೂಡ ಅರ್ಥಭರಿತವಾದಂಥ ದಿವಸ. ಈ ತೈಲದ ಮುಖಾಂತರ ನಾವು ಮುನ್ನಡೆಸುವಂಥ ನಮ್ಮ ಜೀವನ, ನಮ್ಮ ಸೇವೆ ಮತ್ತು ವಿಶೇಷವಾಗಿ ದೇವರ ಆರಾಧನೆಗೆ ಉಪಯೋಗಿಸುವಂಥ ತೈಲಗಳು ನಮ್ಮ ಕ್ರೈಸ್ತತ್ವ, ನಮ್ಮ ಯಾಜಕತ್ವವನ್ನು ನಮಗೆ ತೋರಿಸಿಕೊಡುತ್ತದೆ. ಅದಕ್ಕಾಗಿ ನಾವು ನಮ್ಮ ಧರ್ಮಕ್ಷೇತ್ರದ ಎಲ್ಲ ಯಾಜಕರ ಜೊತೆಗೆ ಈ ಬಲಿಪೂಜೆಯನ್ನು ಅರ್ಪಿಸುವಾಗ ಇಲ್ಲಿ ಹಾಜರಿದ್ದಂಥದ್ದು ಹಾಗೂ ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಚರ್ಚ್ನಲ್ಲಿದ್ದಂಥ ಎಲ್ಲ ಗುರುಗಳನ್ನು ನೆನೆಸ್ಕೊಂಡು ನಮ್ಮಲ್ಲಿ ಐಕ್ಯತೆ, ಒಗ್ಗಟ್ಟು, ವಿನಯತೆ ಹಾಗೂ ನಮ್ರತೆ ಇರಲಿ ಅಂದ್ಕೊಂಡು ನಾವು ಬೇಡ್ಕೊಳ್ಳುತ್ತೇವೆ. ಮತ್ತು ಜನರ ಸೇವೆಗೋಸ್ಕರ ಉಪಯೋಗಿಸುವಂತಹ ತೈಲಗಳು ಈ ಮುಖಾಂತರ ನಾವು ಕೂಡ ನಮ್ಮ ಜೀವನದಲ್ಲಿ ಪವಿತ್ರವಾಗಲಿ ಮತ್ತು ನಮ್ಮ ಸೇವೆ ಕೂಡ ದೇವರಿಗೆ ಅರ್ಪಿಸುವಂಥದ್ದು ಸಮರ್ಪಣೆ ಆಗಲಿ ಅಂದ್ಕೊಂಡು ನಾವು ಇವತ್ತು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರನ್ನು ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ತೋರಿರಿ ಪ್ರಭು ದಯೆಯ ತೋರಿರಿ
ಕ್ರಿಸ್ತರೆ ದಯೆಯ ತೋರಿರಿ, ಕ್ರಿಸ್ತರೆ ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭುದೇವರೇ ಸ್ವರ್ಗದ ರಾಜರೆ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ, ಪ್ರಭು ದೇವರೇ ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಏಕೈಕ ಪುತ್ರರನ್ನು ಅಭಿಷಕ್ತ ಕ್ರಿಸ್ತರನ್ನಾಗಿಯೂ ಪ್ರಭುವನ್ನಾಗಿಯೂ ಪವಿತ್ರ ಆತ್ಮರಿಂದ ಅಭ್ಯಂಗಿಸಿದಿರಿ. ಅವರ ಅದೇ ಅಭಿಷೇಕದಲ್ಲಿ ಭಾಗಿಗಳಾಗುವ ನಾವು ಲೋಕದಲ್ಲಿ ನಿಮ್ಮ ರಕ್ಷಣಾ ಕಾರ್ಯಕ್ಕೆ ಸಾಕ್ಷಿಗಳಾಗಿ ಬಾಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮಲೇ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು, ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಇಂದಿನ ಮೊದಲನೆಯ ವಾಚನವನ್ನು ಪ್ರವಾದಿ ಯೆಶಾಯನ ಗ್ರಂಥದಿಂದ ಆರಿಸಲಾಗಿದೆ. ಸರ್ವೇಶ್ವರ ಸ್ವಾಮಿ ನನ್ನನ್ನು ಅಭಿಷೇಕಿಸಿ ಅಭ್ಯಂಗಿಸಿ ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು, ದುಃಖಿಸುವವರಿಗೆ ಸಾಂತ್ವನವನ್ನು ನೀಡಲೆಂದು ನನ್ನನ್ನು ಕಳುಹಿಸಿದ್ದಾರೆ ಎಂದು ಯೆಶಾಯನು ಪ್ರಕಟಿಸುವುದನ್ನು ಈ ವಾಚನದಲ್ಲಿ ಆಲಿಸೋಣ.
Today's first reading is taken from the book of Isaiah. Prophet Isaiah convincingly says that the Lord has anointed me to bring good news to the afflicted and to give them the oil of gladness. Let us listen to this beautiful message of hope. இறைவாக்கினர் ஏசாயா நூலிலிருந்து வாசகம். ஆண்டவராகிய என் தலைவரின் நாவி என் மேல் உள்ளது, ஏனெனில் அவர் எனக்கு அருள் பொழிவு செய்துள்ளார். ஒடுக்கப்பட்டோருக்கு நற்செய்தியை அறிவிக்கவும், உள்ளம் உடைந்தோரை குணப்படுத்தவும், சிறைப்பட்டோருக்கு விடுதலை பறைசாற்றவும், கட்டுண்டோருக்கு விடிவை தெரிவிக்கவும் என்னை அனுப்பியுள்ளார். ஆண்டவர் அருள் தரும் ஆண்டினை முழங்கவும், நம் கடவுள் அநீதிக்கு பழிவாங்கும் நாளை அறிவிக்கவும், துயரற்று அழுவோருக்கு ஆறுதல் அளிக்கவும், சியோனில் அழுவோருக்கு ஆவணம் செய்யவும், சாம்பலுக்கு பதிலாக அழகு மாலை அணிவிக்கவும், புலம்பலுக்கு பதிலாக மகிழ்ச்சி தைலத்தை வழங்கவும், நலிவுற்ற நெஞ்சத்திற்கு பதிலாக புகழ் என்னும் ஆடையை கொடுக்கவும் அவர் அனுப்பியுள்ளார். நீங்களோ ஆண்டவரின் குருக்கள் என்று அழைக்கப்படுவீர்கள், நம் கடவுளின் திருப்பணியாளர் என்று பெயர் பெறுவீர்கள். அவர்கள் செயலுக்கு ஏற்ற கைமாற்றை உண்மையாகவே வழங்குவேன். அவர்களுடன் முடிவில்லா உடன்படிக்கை செய்து கொள்வேன். அவர்கள் வழிமரபினர் பிற இனத்தாரின் இடையேயும், அவர்கள் வழித்தோன்றல்கள் மக்கள் நடுவிலும் புகழ் அடைவார்கள். அவர்களை காண்பவர் யாவரும் அவர்களை ஆண்டவரின் ஆசீர் பெற்ற வழிமரபினர் என்று ஏற்றுக்கொள்வார்கள். ஆண்டவர் வழங்கும் அருள்வாக்கு. இறைவாவுக்கு நன்றி. Your response. ஆண்டவரின் பேரன்பை பற்றி நான் என்றும் பாடிடுவேன். நான் என்றும் பாடிடுவேன். ஆண்டவரின் பேரன்பை பற்றி நான் என்றும் பாடிடுவேன். ஆண்டவரின் பேரன்பை பற்றி நான் என்றும் பாடிடுவேன். திரு பொழிவு செய்தேன், என் கை எப்பொழுதும் அவனோடு இருக்கும். என் கை எப்பொழுதும் அவனோடு இருக்கும்.
என் புயமும் உண்மையாய் வலிமைப்படுத்தும் அவனை வலிமைப்படுத்தும் என் புயமும் உண்மையாய் வலிமைப்படுத்தும் அவனை வலிமைப்படுத்தும் ஆண்டவரின் பேர் அன்பை பற்றி நான் என்றும் பாடிடுவேன் ஆண்டவரின் பேர் அன்பை பற்றி நான் என்றும் பாடிடுவேன் ಇಂದಿನ ಎರಡನೆಯ ವಾಚನವನ್ನು ಪ್ರಕಟಣಾ ಗ್ರಂಥದಿಂದ ಆರಿಸಲಾಗಿದೆ. ದೇವರ ಸೇವೆಗೆ ನಮ್ಮನ್ನು ದೈವಿಕ ರಾಜ್ಯದ ಯಾಜಕರನ್ನಾಗಿ ಮಾಡಿದ ಯೇಸು ಕ್ರಿಸ್ತರಿಗೆ ಮಹಿಮೆ ಸಲ್ಲಲಿ ಎಂದು ಹರ್ಷಿಸುವ ಈ ವಾಚನವನ್ನು ಭಕ್ತಿಯಿಂದ ಆಲಿಸೋಣ. ತಿರುವಳಿ ಪಾಟ್ಟಿಲಿರುಂದು இன்றைய இரண்டாம் வாசகம் வாசிக்கப்படுகிறது. நம் கடவுளும் தந்தையுமானவருக்கு ஊழியம் புரியும் குருக்களாக ஏற்படுத்திய கிறிஸ்துவுக்கு மாட்சியும் ஆற்றலும் என்றென்றும் உரியன என்னும் இறைவாக்கிற்கு இப்போது செவிமடுப்போம். A reading from the book of Revelation. Grace to you and peace from Jesus Christ, the faithful witness, the firstborn of the dead and the ruler of kings on earth. To him who loves us and has freed us from our sins by his blood and made us a kingdom, priests to his God and Father. To him be glory and dominion forever and ever. Amen. Behold, he is coming with the clouds, and every eye will see him, even those who pierced him, and all tribes of the earth will wail on account of him. Even so, Amen. I am the Alpha and the Omega, says the Lord God, who is and who was and who is to come, the Almighty. The word of the Lord. Thanks be to God. Alleluia, 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 Alleluia,
Spirit of the Lord is upon me, because he has anointed me to proclaim good news to the poor. The Spirit of the Lord is upon me, because he has anointed me to proclaim good news to the poor. Hallelujah, hallelujah, hallelujah. Hallelujah, hallelujah, hallelujah. பிரபு நிம்முடனே இரலி, நிம்மாத்மதோடனேயூ இரலி. லூக்கனு பரித பவித்ர சுப சந்தேசதிந்த வாசன. பிரபு நிமகே மகிமை சொல்லலி. ಯೇಸು ಸ್ವಾಮಿ ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ವಾಡಿಕೆಯ ಪ್ರಕಾರ ಸಬ್ಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನು ಅವರ ಕೈಗೆ ಕೊಟ್ಟರು. ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ದೇವರಾತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರನ್ನು ಅಭಿಷೇಕಿಸಿದ್ದಾರೆ, ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು, ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಈ ವಾಕ್ಯವನ್ನು ಓದಿ ಸುರುಳಿಯನ್ನು ಸುತ್ತಿ ಪ್ರಾರ್ಥನಾ ಮಂದಿರದ ಸೇವಕನ ಕೈಗಿತ್ತು. ಯೇಸು ಕುಳಿತುಕೊಂಡರು. ಅಲ್ಲಿದ್ದ ಎಲ್ಲರ ಕಣ್ಣುಗಳು ಅವರ ಮೇಲೆಯೇ ನಾಟಿದ್ದವು. ಆಗ ಯೇಸು, ನೀವು ಈ ಪವಿತ್ರ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು ಎಂದು ವಿವರಿಸಲಾರಂಭಿಸಿದರು. ಪ್ರಭುವಿನ ಶುಭ ಸಂದೇಶ. ಕೈಂಡ್ಲಿ ಕೀಪ್ ಸ್ಟ್ಯಾಂಡಿಂಗ್ ಫಾರ್ ದ ಬ್ಲೆಸ್ಸಿಂಗ್. Please be seated. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಶ್ರೇಷ್ಠ ಗುರುಗಳೇ, ಗುರು ಸಹೋದರರೇ, ಅಲ್ಪಸಂಖ್ಯದಲ್ಲಿ ಬಂದಂಥ ನನ್ನ ಮಿತ್ರರೇ ಹಾಗೂ ಭಕ್ತಾದಿಗಳೇ, ಇವತ್ತಿನ ಈ ಮಾಧ್ಯಮದ ಮುಖಾಂತರ ವೀಕ್ಷಿಸುವಂಥ ನನ್ನ ಗುರು ಸಹೋದರರು ಹಾಗೂ ಪ್ರಿಯ ಜನರೇ, ಇವತ್ತಿನ ದಿವಸ ನಮಗೆ ವಿಶೇಷ ದಿವಸ. ಬಹುಶಃ
ಅಷ್ಟು ಸಂತೋಷವಾಗುವುದಿಲ್ಲ. ಯಾಕೆಂದರೆ ಎಲ್ಲ ಗುರುಗಳು ಇಲ್ಲಿ ಹಾಜರಿಲ್ಲ, ಹಾಜರಿರಲಿಕ್ಕೆ ಆಗಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಭಕ್ತಾದಿಗಳು ಕೂಡ ಬರಲಿಕ್ಕೆ ಆಗುವುದಿಲ್ಲ. ನಮ್ಮ ಗುರುಗಳೆಲ್ಲ ಮುಖಪಟ್ಟಿ ಹಾಕ್ಕೊಂಡಿದ್ದಾರೆ ಇಲ್ಲಿ, ಮತ್ತು ಬಹುಶಃ ನೀವು ಆಗ್ದಾನ ನವೀಕರಿಸುವಾಗ ಅದಾದರೂ ಕೂಡ ಸ್ವಲ್ಪ ತೆರೀಬೇಕು. ಮತ್ತು ಇವತ್ತಿನ ದಿವಸದ ಆಚರಣೆ ನೆನಪು ನಾವು ಸದಾ ಇಟ್ಕೊಳ್ಬೇಕು. ಈ ಕ್ರಿಸ್ಮ ತೈಲದ ಆಚರಣೆ ನಾವು ಮತ್ತೂ ಇನ್ನೂ ಮುಂದೂಡಿಸ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಇನ್ನೊಂದು ಪವಿತ್ರ ವಾರ ಬರುವುದು, ಮತ್ತು ನಾವಿನ್ನೂ ಹಳೆ ತೈಲಗಳನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಇವತ್ತಿನ ವಿಶೇಷದಲ್ಲಿ ಬಹುಶಃ ಎರಡು ಅಧ್ಯಾಯಗಳು, ನಾಲ್ಕು ವಾಕ್ಯಗಳು ಇದೆ ಅಂದ್ಕೊಂಡು ನಾವು ಹೇಳ್ಬೋದು. ಮೊದಲನೇ ಅಧ್ಯಾಯದಲ್ಲಿ ಮೂರು ವಾಕ್ಯಗಳು, ಅದೇನೆಂದರೆ ಇವತ್ತಿನ ದಿವಸದ ವಿಶೇಷತೆ ಈ ಪವಿತ್ರಕರಣದಲ್ಲಿ, ಈ ತೈಲದಲ್ಲಿ, ಯೇಸುವಿನ ನಾಮದಲ್ಲಿ ಪವಿತ್ರಕರಣ. ನಮ್ಮ ಕ್ರಿಸ್ಮ ತೈಲ, ದ ಕ್ರಿಸ್ಮ ಆಯಿಲ್ ಅನ್ನುತ್ತೇವೆ. ಎರಡನೇದಾಗಿ ಯೇಸುವಿನ ಪವಿತ್ರ ವಾಕ್ಯದ ಪ್ರಸಾರದಿಂದ ಕ್ರಿಸ್ತೀಕರಣ, ಟು ಬಿಕಮ್ ಲೈಕ್ ಕ್ರೈಸ್ಟ್ ವಿತ್ ದ ಆಯಿಲ್ಸ್ ಆಫ್ ದ ಕ್ಯಾಟೆಕ್ಯುಮನ್ಸ್. ಮೂರನೇದಾಗಿ ಯೇಸುವಿನ ನಾಮದಲ್ಲಿ ನಮ್ಮ ದೇಹದ ಮತ್ತು ಆತ್ಮದ ಸಬಲೀಕರಣ, ದ ಆಯಿಲ್ಸ್ ಆಫ್ ದ ಸಿಕ್, ದಿ ಆಯಿಲ್ಸ್ ಆಫ್ ಹೀಲಿಂಗ್. ಮತ್ತು ಎರಡನೇ ಅಧ್ಯಾಯದಲ್ಲಿ ಒಂದೇ ಒಂದು ವಾಕ್ಯ ನಾನು ಹೇಳುವುದು, ಯೇಸುವಿನ ನಾಮದಲ್ಲಿ ನಾವು ಗುರು ಹಿರಿಯರು, ಗುರುವಂದರದವರು, ಸೇವಾ ಬಲಿ ಅರ್ಪಣೆ. ಈ ನಾಲ್ಕು ಶಬ್ದ ಅಥವಾ ನಾಲ್ಕು ವಾಕ್ಯ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ಮೊಟ್ಟಮೊದಲಾಗಿ ಈ ಪವಿತ್ರ ತೈಲದ ಪವಿತ್ರಕರಣ, ಮತ್ತು ಮೊದಲನೇ ತೈಲ, ದ ಕ್ರಿಸ್ಮ್ ಆಯಿಲ್, ದ ಬ್ಲೆಸ್ಸಿಂಗ್ ಆಫ್ ದ ಕ್ರಿಸ್ಮ್ ಆಯಿಲ್, ದ ಮೀನಿಂಗ್ ಆಫ್ ದ ಕ್ರಿಸ್ಮ್ ಆಯಿಲ್. ಯೇಸುವಿನ ನಾಮದಲ್ಲಿ ಪವಿತ್ರಕರಣ, ನಾವು ಗುರುಗಳು ಮತ್ತು ನಮ್ಮ ಗುರುದೀಕ್ಷೆಗೆ ಉಪಯೋಗಿಸುವಂಥ ಈ ತೈಲಗಳು, ಅದಕ್ಕಿಂತ ಮೊದಲು ಜನಸಾಮಾನ್ಯರು ಪ್ರತಿಯೊಬ್ಬರು ಕ್ರೈಸ್ತ ಜೀವನದಲ್ಲಿ ತಮ್ಮ ಆರಂಭವಾಗುವಾಗ ತಮ್ಮ ಹೆಣೆ ಮೇಲೆ ಹಾಕುವಂಥ ಆ ತೈಲದ ಗುರುತು ಕ್ರಿಸ್ಮ್ ಆಯಿಲ್. ಅದೇ ರೀತಿಯಲ್ಲಿ ಧರ್ಮಾಧ್ಯಕ್ಷರಾಗಲಿ ಮತ್ತು ಇತರ ಪವಿತ್ರ ಕೆಲಸಕ್ಕೆ ಉಪಯೋಗಿಸುವಂಥ ತೈಲು ಪವಿತ್ರ ತೈಲು. ಈ ತೈಲದ ಮುಖಾಂತರ ಯೇಸು ಕ್ರಿಸ್ತರೇ ನಮಗೆ ನಮ್ಮ ಜೀವನದಲ್ಲಿ ಶಕ್ತಿಯನ್ನು ಕೊಡುವುದು, ನಮ್ಮ ಆಸಕ್ತಿಯನ್ನು ನಾವು ಮರೆತು ನಮಗೆ ಶಕ್ತಿ ಕೊಡುವಂಥ ದೇವರು ಈ ತೈಲದ ಮುಖಾಂತರ ತಮ್ಮ ಪವಾಡವರುಗಳನ್ನು ತಮ್ಮ ಶಕ್ತಿಯನ್ನು ತೋರಿಸಿಕೊಡುತ್ತಾರೆ. ಮತ್ತು ನಾವು ಗುರುಗಳು ಎಷ್ಟೋ ಪಾಪಿ ಆದರೂ ಕೂಡ ಈ ನಮ್ಮ ಕೈಯಲ್ಲಿ ನಾವು ಸ್ವೀಕರಿಸಿದಂಥ ಈ ತೈಲದ ಮುಖಾಂತರ, ಈ ಗುರುತು, ಈ ಆಶೀರ್ವಾದ ನಾವು ಯಾವಾಗಲೂ ಮರೀಲಿಕ್ಕಾಗುವುದಿಲ್ಲ. ನಮ್ಮ ಕೊರೋನಾ ಸೋಂಕು ಶುರು ಆಗಿದಾಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಾನು ಗುರುಗಳಿಗೆ ಫೋನ್ ಮಾಡ್ತಾ ಇದ್ದೆ. ಒಬ್ಬ ಗುರುಗಳಿಗೆ ನಾನು ಫೋನ್ ಮಾಡಿದಾಗ, ಬಿಷಪ್ ರೀ, ನೀವು ಹೇಳಿದ ಹಾಗೆ ನಾವೆಲ್ಲ ಚರ್ಚ್ ಮುಚ್ಚಿಬಿಟ್ಟಿದ್ದೇವೆ, ಯಾರೂ ಪೂಜೆ ಇಲ್ಲ, ಆದರೆ ನೀವು ಹೇಳಿದ ಹಾಗೆ ನಾವು ಸಂಸ್ಕಾರ ನಾನು ಕೊಡ್ತಾ ಇದ್ದೇನೆ, ಮತ್ತು ಮದುವೆ ಸಂಸ್ಕಾರ ನಾನು ಕೊಡ್ತಾ ಇದ್ದೇನೆ, ಸಾಕ್ರಿಸ್ಟಿಯಲ್ಲಿ ಕೆಲವು ಜನರಿಗೆ ಸೇರಿಸ್ಕೊಂಡು ಅದೇ ರೀತಿಯಲ್ಲಿ ನಮ್ಮ ಪವಿತ್ರ ಸ್ನಾನ ಆ ಸಂಸ್ಕಾರವನ್ನು ಕೊಡ್ತಾ ಇದ್ದೇನೆ. ಆದರೆ ವಿಚಿತ್ರ ಅಂದರೆ ನಾನು ದೂರ ಇರಬೇಕು ಹೇಳಿದಷ್ಟು ಅವಳು ಸಮೀಪ ಬರ್ತಾ ಇದ್ದಾರೆ. ಮತ್ತು ಮೊನ್ನೆ ಅಷ್ಟೇ ಒಬ್ಬರು ತಾಯಿಯಂದರು ಆ ಮಗುವಿಗೆ ಬಂದುಕೊಂಡು ನನ್ನ ಹತ್ರ ದೂಡಿಸ್ಕೊಂಡು, ಯಾಕೆ ಫಾದರ್ ನೀವು ಇಷ್ಟು ದೂರ ಇರ್ತೀರಿ, ನಿಮ್ಮ ಕೈಗಳು ಪವಿತ್ರ ದೈವ ಕೈವಗಳು, ಮತ್ತು ಈ ಕೈದಿಂದ ನನ್ನ ಮಗುವಿನ ಹಣೆಗೆ ಸ್ವಲ್ಪ ಮುಟ್ಟ್ರಿ, ನನ್ನ ಮಗನಿಗೆ ಏನೂ ಆಗೋದಿಲ್ಲ, ಯಾಕಂದರೆ ನಿಮ್ಮ ಕೈ ದೇವರ ಕೈಗಳು, ಬಹುಶಃ ಪವಿತ್ರ ಕೈಗಳು ನಾವಿದ್ದೇವೆ. ಈ ಕೈಗಳಿಂದ ನಾವು ಮಾಡುವಂಥ ವಿಷಯಗಳು ಎಷ್ಟೋ ಇದೆ, ಆಶೀರ್ವಾದ, ಪವಿತ್ರಕರಣ, ಮತ್ತು ಇದು ನಾವು ಮರೀಲಿಕ್ಕಾಗೋದಿಲ್ಲ. ಎರಡನೇದಾಗಿ ಯೇಸುವಿನ ಪವಿತ್ರ ವಾಕ್ಯದ ಪ್ರಸಾರದಿಂದ ಕ್ರಿಸ್ತೀಕರಣ, ಕ್ರಿಸ್ತೀಕರಣ, ಟು ಬಿಕಮ್ ಲೈಕ್ ಕ್ರೈಸ್ಟ್, ಟು ಬಿಕಮ್ ಅನ್ನದರ್ ಕ್ರೈಸ್ಟ್, ಟು ಟ್ರಾನ್ಸ್ಫಾರ್ಮ್ ಆರ್ ಸೆಲ್ಸ್ ಇನ್ ಟು ಕ್ರೈಸ್ಟ್. ಮತ್ತು ಅದು ನಮಗೆ ಶುರುವಾಗುವುದು ನಮ್ಮ ಜ್ಞಾನ ಸ್ನಾನದಿಂದ, ಮತ್ತು ಆ ದಿವಸ ನಮಗೆ ಕೊಡುವಂಥ ಆ ತೈಲ ಅಭ್ಯಂಗಿಸುವಂಥ ಆ ತೈಲ
ಆಯಿಲ್ ಆಫ್ ದ ಕ್ಯಾಟಕ್ಯುಮಿನ್ಸ್ ನಮ್ಮ ಹೃದಯದ ಮೇಲೆ ಹಾಕುವಂಥ ಗುರುತು. ಮತ್ತು ಇದೇ ನಮಗೆ ಕ್ರಿಸ್ತೀಕರಣ ಅಥವಾ ಕ್ರಿಸ್ತರಾಗಲಿಕ್ಕೆ ನಮ್ಗೆ ಕೊಡುತ್ತದೆ. ಈ ತಿಂಗಳು ಅಕ್ಟೋಬರ್ ತಿಂಗಳು ನಮ್ಮ ಧರ್ಮ ಪ್ರಸಾದದ ತಿಂಗಳು ಅಂದ್ಕೊಂಡು ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಮಾಧ್ಯಮದ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಪ್ರತಿ ದಿವಸ ಸಂಜೆ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ದೈವ ಕಾರ್ಯಕ್ರಮ. ಮತ್ತು ಅದರಲ್ಲಿ ನಾವು ಮಾಡುವಂಥ ದೇವರ ವಾಕ್ಯದ ಪ್ರಸಾರದ ಕೆಲಸ ಎಲ್ಲೆಲ್ಲ ನಡೀತಾ ಇದೆ. ಮತ್ತು ನಮ್ಮ ಧಾರ್ಮಿಕರು ಆಫ್ರಿಕಾದಲ್ಲಿ, ಬಹುಶಃ ಏಷ್ಯಾದಲ್ಲಿ, ಖಂಡದಲ್ಲಿ ಮಾಡುವಂಥ ಕೆಲಸಗಳು, ಮಿಷನರೀಸ್, ಮತ್ತು ಕೆಲವರು ಬೆಂಗಳೂರದಿಂದ ಕೂಡ ಅಲ್ಲಿ ದೂರಕ್ಕೆ ಹೋಗಿ ಮಾಡುವಂಥ ಎಷ್ಟು ಹೆಮ್ಮೆ ಕೆಲಸ. ಇದಕ್ಕೆಲ್ಲ ಬೇಕಾಗಿದೆ ನಮ್ಮ ಈ ತೈಲ, ನವ ಶಿಷ್ಯ ಮಾಡುವಂಥ, ಬೆಳಗಿಸುವಂಥ ತೈಲ. ನಿನ್ನೆ ಅಷ್ಟೇ ನಾನು ನಮ್ಮ ಈ ದೇವರ ವಾಕ್ಯದ ಪ್ರಸಾರದ ಈ ಕಾರ್ಯಕ್ರಮ ನೋಡ್ತಾ ಇದ್ದೆ. ಮತ್ತು ನಮ್ಮ ಒಬ್ಬ ಗುರುಗಳು ಬೆಂಗಳೂರಿನಿಂದ ಮಾಲ್ಟಾ ಊರಿಗೆ ಹೋಗಿ ಅಲ್ಲಿ ತಮ್ಮ ಅನುಭವವನ್ನು ಹೇಳ್ತಾ ಇದ್ದಾರೆ. ನಾನು ಇಲ್ಲಿಗೆ ಬಂದುಕೊಂಡು, ನಾನು ಬೆಂಗಳೂರದವನು, ಅಲ್ಸೂರು ಊರಿಂದ ನಾನು ಬಂದಿದ್ದೇನೆ. ಮತ್ತು ಇಲ್ಲಿ ಈ ಮಾಲ್ಟಾ ಊರಿನಲ್ಲಿ ನಾನು ದೇವರ ವಾಕ್ಯವನ್ನು ಪ್ರಸಾರಿಸಲಿಕ್ಕೆ ನಾನು ಹಾಜರಾಗಿದ್ದೇನೆ. ಅದು ಕೂಡ ಬಹುಶಃ ಇವತ್ತಿನ ದಿವಸ ನೆನೆಸುವುದು ನಮ್ಮತ್ತು ನಮ್ಮ ಕ್ರಿಸ್ತ ಜೀವನಕ್ಕೆ ಆರಂಭ ಕೊಡುವಂಥ ಈ ತೈಲ, ನ್ಯೂ ದ ಆಯಿಲ್ ಆಫ್ ದ ಕ್ಯಾಟಕ್ಯುಮಿನ್ಸ್, ಈ ಪವಿತ್ರ ತೈಲ. ಮತ್ತು ಮೂರನೇದಾಗಿ, ಯೇಸುವಿನ ನಾಮದಲ್ಲಿ ದೇಹ ಮತ್ತು ಆತ್ಮದ ಸಬಲೀಕರಣ. ಈ ಕೊರೋನಾ ವೇಳೆಯಲ್ಲಿ ನಾವು ಯಾರು ಅಸ್ವಸ್ಥರಾಗ್ತಾರೆ, ಯಾರು ನೆಕ್ಸ್ಟ್ ನಮ್ಮ ಟರ್ನ್ ಆಸ್ಪತ್ರೆಗೆ ಸೇರುವುದು, ನಾವು ಕ್ವಾರಂಟೈನ್ ಮಾಡುವುದು, ನಮಗೆ ಗೊತ್ತಿಲ್ಲ. ಆದರೆ ದೇವರ ಸಹಾಯ, ದೇವರ ಸಬಲೀಕರಣ ನಮಗೆ ಬೇಕೇ ಬೇಕು. ಮತ್ತು ಇವತ್ತು ನಾವು ಈ ಮಂತ್ರಿಸುವಂಥ ಈ ತೈಲ ಮುಖಾಂತರ ದೇವರ ಅದ್ಭುತ, ದೇವರ ಪವಾಡನ ಮಾಡಲಿಕ್ಕೆ ಶಕ್ತಿ ದೇವನ ಕೊಡ್ತಾ ಇದ್ದಾರೆ. ದಿ ಆಯಿಲ್ ಆಫ್ ದ ಸಿಕ್, ದಿ ಆಯಿಲ್ ಆಫ್ ದ ಹೀಲಿಂಗ್ ಅಂತೀವಿ. ದಿ ಆಯಿಲ್ ಆಫ್ ದ ಸಿಕ್ ಅಂದರೆ ಅರ್ಥ ಆಗೋದಿಲ್ಲ, ದಿ ಆಯಿಲ್ ಆಫ್ ದ ಹೀಲಿಂಗ್ ಅಂದರೆ ಭಾಳ ಅರ್ಥ ಆಗ್ತದೆ. ಮತ್ತು ಈ ಹೀಲಿಂಗ್ ಅಥವಾ ಈ ಅಸ್ವಸ್ಥ ಇದ್ದದ್ದು ಸ್ವಸ್ಥ ಮಾಡುವುದು ನಮ್ಮ ದೇಹ ಅಷ್ಟೇ ಅಲ್ಲದ, ನಮ್ಮ ಆತ್ಮ, ನಮ್ಮ ಶರೀರ, ನಮ್ಮ ಆತ್ಮ, ನಮ್ಮ ಹೃದಯವನ್ನು ನಾವು ತೊಳೆದುಕೊಂಡು ಸ್ವಚ್ಛ ಮಾಡುವಂಥದ್ದು. ಮತ್ತು ಅದು ಕೂಡ ಮುಖ್ಯವಾಗಿದೆ. ಭಾಳಷ್ಟು ಸಲ ಬಹುಶಃ ನಮಗೂ ಕೂಡ ತಿಳಿದಿದೆ, ನಾವು ಗುರುಗಳು, ಆದರೆ ನಾವು ಬಹುಶಃ ಗಡ್ಬಡಿಯಿಂದ ಯಾರಿಗೂ ಒಂದು ಸಂಸ್ಕಾರವನ್ನು ಕೊಟ್ಟು ಬರ್ತೀವಿ. ಆದರೆ ಅದರಿಂದ ಬರುವಂಥ ಪ್ರಾಣ, ಅದರಿಂದ ಬರುವಂಥ ತ್ರಾಣ ನಾವು ಬಹುಶಃ ಯೋಚನೆ ಮಾಡಿಕೊಳ್ಬೇಕು. ನಾನು ನನ್ನ ಹಿಂದಿನ ಡಯಾಸಿಸ್ಸಲ್ಲಿದ್ದಾಗ ಒಬ್ಬ ಗುರುಗಳ ತಾಯಿ ಭಾಳ ಅಸ್ವಸ್ಥಿದ್ದರು. ಮತ್ತು ಊರು ಗುರುಗಳು ಹೋಗಿ ಸ್ವಲ್ಪ ಉಪಚಾರ ಮಾಡಿಕೊಂಡು ಅವರಿಗೆ ಮಾಡಲಿಕ್ಕೆ ತಡೆದಿದ್ದರು. ಆದರೆ ಆ ತಾಯಿ ತನ್ನ ಮಗನಿಗೆ ಕಾಯ್ಕೊಂಡಿದ್ದರು. ಮಗ ಕೂಡ ಗುರು ಆಗಿದ್ದ, ಸುಮಾರು 200 ಕಿಲೋಮೀಟರ್ ದೂರ ಇದ್ದ. ಆ ಮಗನಿಗೆ ನಾನು ಕಾಯ್ಕೊಂಡಿದ್ದೆ. ಮತ್ತು ಅವ್ರ ಕೈಯಲ್ಲಿ ನಾನು ಅಂತಿಮ ಸಂಸ್ಕಾರ ತಗೊಳ್ತೇನೆ. ಆ ಗುರುಗಳು ಹೇಳಿದರು, ನೋಡಮ್ಮ ನನ್ನ ಕೈ ಕೂಡ ಅಷ್ಟೇ ಪವಿತ್ರವಾದದ್ದು, ನಾನು ಕೊಡ್ತೀನಿ, ಯಾಕಂದರೆ ಅವ್ರಿಗೆ ಬರಲಿಕ್ಕೆ ಹೆಚ್ಚು ಆಗ್ತಿಲ್ಲ. ಇಲ್ಲ ಫಾದರ್, ಅವ್ರು ಬಂದೇ ಬರ್ತಾರೆ. ಮತ್ತು ಅವ್ರ ಕೈ ನಾನು ತಗೊಳ್ತೀನಿ, ಯಾಕಂದರೆ ಅವ್ರ ಕೈ, ಅವ್ರ ಮಾಂಸ ನನ್ನ ಮಾಂಸ. ಮತ್ತು ಆ ಪವಿತ್ರ ಕೈದಲ್ಲಿ ಅವ್ರು ಕೊಡುವಂಥ ಆ ಬೆಂಗಣೆ ನಾನು ಆಶಿಸಿದ್ದೇನೆ. ಮತ್ತು ಆ ತಾಯಿ ಹೇಳಿದ ಹಾಗೆ ಆ ಮಗ ಮುಟ್ಟಿ ಸ್ವಲ್ಪ ಹೊತ್ತಾಗಿದ ಮೇಲೆ, ಆ ಸಂಸ್ಕಾರ ಕೊಟ್ಟಾಗಿದ ಮೇಲೆ ಅವರು ಸ್ವರ್ಗವಾಸಿ ಆಗಿದ್ದರು. ಬಹುಶಃ ನಾನು ಎಷ್ಟು ಸಲ ನಾನು ಕೊಟ್ಟಿದ್ದೇನೆ, ಆದರೆ ನನ್ನ ಮುಖಾಂತರ ದೇವರು ತಮ್ಮ ಪವಿತ್ರ ಕೆಲಸ, ಪವಾಡಗಳನ್ನು, ಅಸ್ವಸ್ಥಿದ್ದವ್ರಿಗೆ ಸ್ವಸ್ಥ ಮಾಡುವಂಥ ಕೆಲಸ ಮುಂದುವರಿಸ್ತಾರೆ ಅಂದ್ಕೊಂಡು ನಾನು ಎಷ್ಟು ಸಲ ನಾನು ಯೋಚನೆ ಮಾಡಿಕೊಂಡಿದ್ದೇನೆ. ನಾಲ್ಕನೇದಾಗಿ, ಇವತ್ತಿನ ದಿವಸ ನಮ್ಮ ಗುರುಗಳಿಗೆ ಸಂತೋಷದ ದಿವಸ. ನಾವು ಸಾಮೂಹಿಕವಾಗಿ ನಮ್ಮ ಜನ್ಮ ದಿವಸ ಅಥವಾ ನಮ್ಮ ಪಟ್ಟದ ದಿವಸ ಅಂದ್ಕೊಂಡು ಆಚರಿಸುವಂಥ ದಿವಸ. ನಾವು ನಿಮ್ಮ ಹತ್ರ ಕೊಡುವಂಥ ಆಶ್ವಾಸನೆಗಷ್ಟೇ ಅಲ್ಲ, ನಾನು ಕೂಡ ದೇವರಿಗೆ ಆಶ್ವಾಸನೆ ಕೊಡಬೇಕು. ಅದಕ್ಕಾಗಿ ನಾನು ಕೂಡ ನಿಮ್ಮ ಜೊತೆಗೆ ಇವತ್ತು ಈ ಆಶ್ವಾಸನೆ ಅಥವಾ ದೇವರು ಕೊಡುವಂಥ ಈ ಜವಾಬ್ದಾರಿನ ಒಪ್ಕೊಳ್ತೀನಿ ಅಂದ್ಕೊಂಡು ಕೇಳುವಂಥ ದಿವಸ. ಮತ್ತು ದೇವರು ನಮ್ಮಿಂದ ಕಾಯ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಗುರುಗಳು ನಮ್ಮಲ್ಲಿ ಈ ಮೂರು ಗುಣಗಳು ದೇವರು ನಮಗೆ ಕೇಳ್ಕೊಳ್ತಾ ಇದ್ದಾರೆ. ಮೊಟ್ಟ ಮೊದಲಾಗಿ ನಮ್ಮ ಜೀವನದಲ್ಲಿರುವಂತಹ ನಮ್ಮ ತಿಳುವಳಿಕೆ ಅಷ್ಟೇ ಅಲ್ಲದೆ ನಮ್ಮ ವಿನಯತೆ ಮತ್ತು ವಿಧೇಯತೆ, ಒಬೀಡಿಯನ್ಸ್ ಅಂತೀವಿ, ದ್ಯಾಟ್ ವಿ ಆರ್ ಒಬೀಡಿಯಂಟ್ ಟು ದ ಹೋಲಿ ಮದರ್ ಚರ್ಚ್ ಥ್ರೂ ದ ಬಿಷಪ್, ಥ್ರೂ ದ ಚರ್ಚ್. ನನಗಂತೂ ಅಲ್ಲ,
ಆದರೆ ಧರ್ಮಸಭೆಗೆ ನಾನು ಯಾವಾಗಲೂ ನಾನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ನಾನು ನನ್ನ ಮುಡಿಪಾಗಿದ್ದೇನೆ ಅಂದ್ಕೊಂಡು ಹೇಳುವಂಥದ್ದು ನಮ್ಮ ವಿನಯತೆ ಮತ್ತು ವಿಧೇಯತೆ. ಎರಡನೇದಾಗಿ ನಮ್ರತೆ, ಹ್ಯುಮಿಲಿಟಿ, ದ ಕ್ವಾಲಿಟಿ ಆಫ್ ಹ್ಯುಮಿಲಿಟಿ. ನಾನಿದ್ದದ್ದು ಎಷ್ಟು ಇದ್ದರೂ ಕೂಡ ನಾನು ಗುರುಗಳಾಗಿದ್ದೇನೆ, ನಾನು ಏನೂ ತೊಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ, ನಾನು ಯಾರಿಗೂ ಕೊಡಲಿಕ್ಕೆ ಆಗುವುದಿಲ್ಲ, ನನ್ನ ಜೀವನ ನಾನು ದೇವರಿಗೆ ಕೊಟ್ಟಿದ್ದೇನೆ. ಮತ್ತು ದೇವರು ನಾನು ಕೊಟ್ಟಿದ್ದು ನನಗಂದ್ಕೊಂಡಲ್ಲ, ದೇವರು ಇತರಿಗೆ ಕೊಟ್ಟದ್ದು ಮತ್ತು ನಾನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಇರ್ತೀನಿ. ನಮ್ರತೆ. ಮತ್ತು ಮೂರನೇದಾಗಿ ಬಾ ಮುಖ್ಯದ್ದು ಐಕ್ಯತೆ, ದ ಯೂನಿಟಿ ಅಮಾಂಗ್ ಅಸ್. ನಾವು ಯಾವ ಊರಿಂದ ಬಂದಿದ್ದು, ನಾವು ಯಾವ ಮನೆತನಿಗೆ ಹುಟ್ಟಿದ್ದು, ನಾವು ಯಾವ ಭಾಷೆ ಮಾತಾಡ್ತಿದ್ದೇವೆ, ಯಾವ ಸಂಸ್ಕೃತಿ ನಾವು ಪಾಲಿಸ್ತಿದ್ದೇವೆ, ಬಹುಶಃ ಯಾವ ಅಭ್ಯಾಸ ಮಾಡಿಕೊಂಡು ನಾವು ಬಹುಶಃ ದೊಡ್ಡ ಆಗಿದ್ದೇವೆ, ಅದು ಮುಖ್ಯದ್ದಲ್ಲ. ಆದರೆ ನಾವೆಲ್ಲರೂ ಒಂದೇ ಒಂದು ಧರ್ಮಕ್ಷೇತ್ರದ ಗುರುಗಳು. ಮತ್ತು ಯಾರೂ ತಪ್ಪು ಮಾಡಲಿ, ನನ್ನ ಅಣ್ಣ ನನ್ನ ತಮ್ಮ ಮಾಡಿದಂಥ ತಪ್ಪ ನಾನು ಕೂಡ ಒಪ್ಕೊಳ್ತೀನಿ ಅಂದ್ಕೊಂಡು ನಾವು ಸಹ ಇದು ಗುರು ಮಹೋತ್ಸವವನ್ನು ಮಾಡುವಂಥ ನಮ್ಮ ಜಾತಿ, ನಮ್ಮ ಸಂಸ್ಕೃತಿ ಮತ್ತು ವಿಶೇಷವಾಗಿ ದೇವರ ಕೃಪೆ ಆಗಿರಬೇಕು. ಅದೇ ಇವತ್ತು ನಾವು ಆಚರಣೆ ಮಾಡ್ತೇವೆ. ಅದೇ ಜನರು ನಮ್ಮಲ್ಲಿ ನೋಡಲಿಕ್ಕೆ ಆಸುತ್ತಾರೆ. ಯಾವ ಧರ್ಮಸಭೆಯಲ್ಲಿ ನಮ್ಮ ಗುರುಗಳು ಐಕ್ಯತೆಯಿಂದ ಒಕ್ಕಟ್ಟಿಂದ ಇದ್ದಾರೆ, ಬಹುಶಃ ಅವರಿಗೆ ಬೇರೆ ಏನೂ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಗುರುಗಳ ಜೊತೆ ಇದ್ದೇವೆ. ನಾವು ತಪ್ಪು ಮಾಡಿದರೂ ಕೂಡ ತಪ್ಪು ಮಾಡಿದ್ದೇವೆ ಅಂದ್ಕೊಂಡು ನಾವು ಒಪ್ಕೊಳ್ತೀವಿ ಮತ್ತು ದೇವರ ಹತ್ರ ಹಾಗೂ ಜನರ ಹತ್ರ ಕೂಡ ನಾವು ಕ್ಷಮೆ ಕೇಳಲಿಕ್ಕೆ ತಯಾರಾಗ್ತೇವೆ. ಮತ್ತು ಜನರು ಕೂಡ ನಮ್ಮಂದೆ ಸ್ವೀಕರಿಸುವಂಥ ಆ ಕಾಣಿಕೆ, ಬಹುಶಃ ಹೆಬ್ಬಟ್ಟು ಅಷ್ಟೇ ಸಾಕು. ದೇವರು ನಮ್ಮಿಂದ ಮಾಡುವಂಥ ಕೆಲಸಗಳು ಜನರು ಮಾಡಲಿಕ್ಕೆ ಆಗುವುದಿಲ್ಲ. ಅಷ್ಟು ಮಾಡಲಿಕ್ಕೆ ತಯಾರಿದರೆ, ಅವ್ರ ಟೀಕೆ ಟಿಪ್ಪಣಿ ಸರಿ ಇದ್ದರೆ ಅವರು ಕೂಡ ಗುರುಗಳು ಆಗ್ತಿದ್ರು, ಅವ್ರು ಆಗಲಿಲ್ಲ ನಮಗೆ ಬಿಟ್ಟಿದ್ದಾರೆ ಅಂತ ಕೆಲಸ. ಅದಕ್ಕಾಗಿ ನಾವು ವಿನಯದಿಂದ ವಿನಮ್ರತೆಯಿಂದ ನಾವು ಮಾಡೋಣ. ಮತ್ತು ಜನರು ಕೂಡ ನಾವು ಮಾಡುವಂಥ ಆ ಕೆಲಸಗಳಿಗೆ ಬಹುಶಃ ಕಾಯ್ಕೊಂಡಿದ್ದಾರೆ, ಭಾಳ ಕಾಯ್ಕೊಂಡಿದ್ದಾರೆ. ನಾನು ನಿನ್ನೆ ಅಷ್ಟೇ ಒಂದು ಸ್ಟಿಕ್ ಒಂದು ನಮ್ಮ ಕಂಪ್ಯೂಟರ್ದಲ್ಲಿ ನಮ್ಮ ಮೊಬೈಲಲ್ಲಿ ಒಂದು ಓದ್ತಾ ಇದ್ದೆ. ಒಬ್ಬ ಗುರುಗಳು ಒಂದು ಚರ್ಚ್ನಲ್ಲಿ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲೇ ನೋಡ್ಕೊಂಡು ಇದ್ದರು ಮತ್ತು ಮಕ್ಕಳೆಲ್ಲ ಪೀಠ ಸೇವಿಕೆ ಮಾಡಿಕೊಂಡು ಜೊತೆಗೆ ಆಗಿದ್ದಾಗ ಭಾಳ ಸಂತೋಷದಿದ್ದರು. ಒಬ್ಬ ಹುಡುಗ ಅಸ್ವಸ್ಥ ಆದ, ಬರಲಿಕ್ಕೆ ಆಗೋದಿಲ್ಲ, ಪೂಜೆ ಬರುವುದಿಲ್ಲ, ಸಾವಕಾಶ ಶಾಲೆಗೆ ಕೂಡ ಹೋಗುವುದಿಲ್ಲ. ಅದಕ್ಕಾಗಿ ಅಸ್ವಸ್ಥ ಆಗಿದಾಗ ತಂದೆ ತಾಯಿಗೆ ಆಸ್ಪತ್ರೆಗೆ ಸೇರಿದರು ಮತ್ತು ಒಂದು ಸ್ಕ್ಯಾನಿಂಗ್ ರಿಪೋರ್ಟು ಎಲ್ಲ ಇದು ಮಾಡಿದ ಮೇಲೆ ಒಂದು ಭಯಂಕರ ಒಂದು ವಾತಾವರಣ ಆಯಿತು. ಮಗು 8-10 ವರ್ಷದ್ದು ಕ್ಯಾನ್ಸರ್ ಆಗಿದೆ, ಲುಕ್ಯೂಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ ಆಗಿದೆ. ಮತ್ತು ಇಂಥ ಒಂದು ಭಯದಲ್ಲಿ ಭಾಳ ದುಃಖಭರಿತ ಆಗಿದಾಗ ಅವ್ರು ಏನು ಮಾಡಬೇಕು ಗೊತ್ತಿಲ್ಲ. ಮತ್ತು ಕ್ರಮೇಣ ಅವರು ವಿಶ್ವಾಸಿಕ ಕುಟುಂಬ ಆಗಿದ ಕಾರಣ ಆಯಿತು ದೇವರಿಚ್ಛೆ. ಆದರೆ ಮಗುವಿಗೆ ತಿಳಿಸೋದು ಹೇಗೆ, ಇದು ಆಗಿದೆ ನಿನಗೆ ಮತ್ತು ಇದಕ್ಕೆ ಯಾವುದೂ ತಿಳಿದು ವಾಸಿಯಾಗಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡು ತಿಳಿಸೋದು ಹಾಗೆ ಅವರು ಫಾದರ್ ಹತ್ರ ಬಂದರು. ಫಾದರ್ ರೀ, ನಮಗಿಂತ ನಿಮ್ಮ ಹತ್ರ ನಮ್ಮ ಹುಡುಗ ಎಷ್ಟು ಒಳ್ಳೆಯದಿದ್ದ, ಮತ್ತು ನಿಮ್ಗೆ ಗೊತ್ತಿದೆ ಹೀಗೀಗೆ ಆಗಿದೆ, ನೀವು ಅವನಿಗೆ ಹೋಗಿ ಹೇಳಬೇಕು, ತಿಳಿಸ್ಬೇಕು ಮತ್ತು ಅವನಿಗೆ ಈ ರೋಗ ಆಗಿದೆ ಮತ್ತು ಇದಕ್ಕೆ ವಾಸಿ ಆಗೋದಿಲ್ಲ, ಎಷ್ಟು ಹೊತ್ತು ಅಂದ್ಕೊಂಡು ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡು ಅವರಿಗೆ ತಿಳಿಸ್ಲಿಕ್ಕೆ ಹೇಳಿದರು. ಗುರುಗಳು ಹೆದರ್ತಾ ಹೆದರ್ತಾ ಆಸ್ಪತ್ರೆಗೆ ಹೋಗ್ತಾರೆ. ಆ ಮಗು ನಗುಮುಖದಿಂದ ಫಾದರಿಗೆ ಏನುವಾಗ, ಫಾದರ್ ಹೇಗಿದ್ದೀರಿ, ನಾನು ಬರಲಿಕ್ಕೆ ಆಗಲಿಲ್ಲ ಇದು ಅದು. ಮತ್ತು ಫಾದರ್ ಕೂಡ ಅವ್ರು ಮಾತಾಡ್ತಾರೆ, ನೀ ಅಸ್ವಸ್ಥಿತಿ ನೋವುತ್ತದಪ್ಪ. ಹೌದು ಫಾದರ್, ಭಾಳ ನೋವುತ್ತದೆ ಮತ್ತು ರಾತ್ರಿ ನಿದ್ದೆ ಆಗೋದಿಲ್ಲ, ನನ್ನ ತಲೆ ನೋವುತ್ತದೆ, ಎಲ್ಲ ಆಗ್ತದೆ. ಮತ್ತು ನನಗೆ ಏನು ಸಿಕ್ನೆಸ್ ಆಗಿದೆ ಫಾದರ್? ಫಾದರ್ ಬಾಯಿ ಬಿಡಲಿಕ್ಕೆ ಶುರು ಆಗ್ತಾರೆ. ನೋಡು, ನಿನ್ನ ಆಗಿದ ಭಯಂಕರ ಸಿಕ್ನೆಸ್ ಆಗಿದೆ, ನಿನ್ನ ರಕ್ತ ಸ್ವಲ್ಪ ಕೆಟ್ಟಿದೆ, ಲುಕ್ಯೂಮಿಯಾ ಅಂತಾರೆ, ಕ್ಯಾನ್ಸರ್ ಆಗಿದೆ. ಹಾಗಾದರೆ ಫಾದರ್ ನಾನು ಯಾವಾಗಲೂ ವಾಸಿ ಆಗ್ತೇನೆ, ಮಗು ನಿನ್ನ ವಾಸಿ ಆಗೋದಿಲ್ಲ. ಮತ್ತು ಎಷ್ಟು ಟೈಮ್ ಇರುವುದು? ಬಹುಶಃ 2-3 ತಿಂಗಳಷ್ಟೇ ಮಗು, 2-3 ತಿಂಗಳಷ್ಟೇ. ಮತ್ತು ಫಾದರ್ ಅವರ ಕೇಳ್ತಾರೆ, ನೀನು ಯೇಸುವಿಗೆ ಭೇಟಿಯಾಗಲಿಕ್ಕೆ ನೀನು ತಯಾರಾಗಿದ್ದೀ? ಗುರುಗಳು ಕೇಳ್ತಾರೆ. ಆ ಮಗು ಕಣ್ಣೀರು ಹಾಕ್ಕೊಂಡು ಹೇಳ್ತಾನೆ, ಹೌದು. ಯಾಕೆಂದರೆ ಆ ಯೇಸು ನಿಮ್ಮ ಹಾಗೆ ಇದ್ದರೆ ನಾನು ಅವ್ರು ಭೇಟಿಯಾಗಲಿಕ್ಕೆ ತಯಾರಾಗಿದ್ದೇನೆ. ಗುರುಗಳಲ್ಲಿ ಆ ಮುಖಪಟ ತೋರುವುದು ಆ ಹುಡುಗ ಯೇಸು ಕ್ರಿಸ್ತರನ್ನು.
ಆದರೆ ಯೇಸು ಕ್ರಿಸ್ತರು ನಿಮ್ಮ ಆಗಿದ್ದರೆ ನಾನು ನಿಜವಾಗಿಯೂ ನಾನು ಹೋಗಲಿಕ್ಕೆ ತಯಾರಾಗಿದ್ದೇನೆ ಮತ್ತು ಸಂತೋಷದಿಂದ. ಎಷ್ಟೋ ಜನರು ನಮಗೂ ಕೂಡ ಕಾಯ್ಕೊಂಡಿದ್ದಾರೆ. ನಮ್ಮ ಮುಖಪಟನೂ ಅಷ್ಟೇ ಅಲ್ಲದೆ ನಮ್ಮ ಕಾರ್ಯಕರ್ತವ್ಯಗಳು, ಎಷ್ಟೋ ಜನರು ನಾವು ತಪ್ಪು ಮಾಡಿದರೂ ಕೂಡ ನಮಗೆ ಸ್ವೀಕಾರ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಯಾಕೆ? ನಾವು ದೇವದೂತರಲ್ಲ, ನಾವು ಮನುಷ್ಯರು, ರಕ್ತ ಮಾಂಸಿದ್ದದ ಮನುಷ್ಯರು. ಅದಕ್ಕಾಗಿ ದೇವರ ಹತ್ರ ನಾವು ಕ್ಷಮೆ ಕೇಳಿಕೊಂಡು, ಜನರ ಹತ್ರ ಬಹುಶಃ ನಾವು ಕೂಡ ಕ್ಷಮೆ ಕೇಳಿಕೊಂಡು ನಾವು ಮುಂದುವರಿಸಬಹುದು. ಅದಕ್ಕಾಗಿ ಇವತ್ತಿನ ಈ ಆಚರಣೆ ನಮಗೆ ಅರ್ಥಭರಿತ. ಮೊಟ್ಟ ಮೊದಲಾಗಿ ಈ ಮೂರು ತೈಲದ ಮುಖಾಂತರ ಯೇಸುವಿನ ನಾಮದಲ್ಲಿ ಪವಿತ್ರೀಕರಣ. ಯಾಕೆಂದರೆ ಯೇಸುವಿನ ಎರಡನೇ ವಾಚನದಲ್ಲಿ ನಾವು ಕೇಳ್ತೇವೆ, ಮೂರನೇ ವಾಚನದಲ್ಲಿ, ಪವಿತ್ರ ಆತ್ಮ ನನ್ನ ಮೇಲೆ ಬಂದಿದೆ. ಮತ್ತು ಆತ್ಮದ ಮುಖಾಂತರ ಈ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಪವಿತ್ರೀಕರಿಸಲಿಕ್ಕೆ ಬಲ್ಲೆ. ಎರಡನೇದಾಗಿ, ಯೇಸುವಿನ ಪವಿತ್ರ ವಾಕ್ಯದಲ್ಲಿ ಪ್ರಸಾರದಿಂದ ಕ್ರಿಸ್ತೀಕರಣ. ಕ್ರಿಸ್ತೀಕರಣ ಆಗಲಿಕ್ಕೆ ಈ ದೈವ ತೈಲ, ದ ಆಯಿಲ್ ಆಫ್ ದ ಕ್ಯಾಟೆಕ್ಯುಮಿನ್ಸ್ ನನಗೆ ಆಗ್ತದೆ. ಸಂತ ಪೌಲರು ನಮಗೆ ಎರಡನೇ ವಾಚನದಲ್ಲಿ ಒಂದು ವಾಕ್ಯ ಹೇಳ್ತಾರೆ, ನಾನು ಬರೆದಿದ್ದನ್ನು ನೀವು ಓದ್ತೀರಿ, ಆದರೆ ಓದಿದ್ದನ್ನು ಕೇಳಿಸಿಕೊಟ್ಟವರು ಧನ್ಯರು, ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಕೊಂಡು ನಡೆಯುವರು ಸಹ ಧನ್ಯರು. ಅದಕ್ಕಾಗಿ ದೇವರ ವಾಕ್ಯ ಒಂದು ರೀತಿಯಲ್ಲಿ ಧನ್ಯ ಮತ್ತು ದೈವವಾಗಿದೆ. ಅದನ್ನು ಸ್ವೀಕರಿಸಿದ್ದು, ಇತರಿಗೆ ಪ್ರಚಾರ ಮಾಡುವುದು, ನನ್ನ ವಾಕ್ಯದಲ್ಲಿ, ನನ್ನ ವಿಧಿಯಲ್ಲಿ, ಮತ್ತು ವಿಶೇಷವಾಗಿ ನನ್ನ ಜೀವನದಲ್ಲಿ ಪ್ರಕಟಿಸುವುದು ಈ ತೈಲದ ಅರ್ಥವಾಗಿದೆ. ಮತ್ತು ಮೂರನೇದಾಗಿ, ನಾವು ಇತರರಿಗೆ ದೇಹದ ಹಾಗೂ ಆತ್ಮದ ಸಬಲೀಕರಣದಲ್ಲಿ ನಮ್ಮ ಆಯಿಲ್ ಆಫ್ ದ ಸಿಕ್, ಆಯಿಲ್ ಆಫ್ ದ ಹೀಲಿಂಗ್ ಕೊಟ್ಕೊಂಡು ಅವರಿಗೆ ಸ್ವಸ್ಥ ಮಾಡುವುದು ಅಂತ ನಮ್ಮ ಕರ್ತವ್ಯ. ಮತ್ತು ಇದಕ್ಕೆಲ್ಲ ದೇವರು ನಮಗೆ ನೇಮಿಸಿದ್ದಾರೆ. ಇವತ್ತು ನಾವು ನಮ್ಮ ವಾಗ್ದಾನಗಳನ್ನು ನವೀಕರಿಸುವಾಗ, ಮತ್ತೊಂದು ಸಲ ನನ್ನ ಹಳೆಯ ವರ್ಷ ಮರೆತು ನನ್ನ ಹೊಸ ವರ್ಷ ಇವತ್ತು ನಾನು ಶುರು ಮಾಡ್ತೀನಿ, ಮತ್ತು ಆದಷ್ಟು ಮಟ್ಟಿಗೆ ದೇವರು ನನಗೆ ಕೊಟ್ಟಂಥ ದಿವಸ, ದೇವರು ಕೊಟ್ಟಂಥ ಅವಕಾಶಗಳನ್ನು ಉಪಯೋಗಿಸಿಕೊಂಡು ದೇವರ ಸೇವೆಗೆ ನಾನು ಕೂಡ ತಯಾರಾಗಿದ್ದೇನೆ ಅಂದ್ಕೊಂಡು, ವಿನಯದಿಂದ, ವಿನಯತೆಯಿಂದ, ನಮ್ರತೆಯಿಂದ ಮತ್ತು ಐಕ್ಯತೆಯಿಂದ ನಾನು ತಯಾರಿಗೆ ಹೇಳುವುದು ನಮ್ಮ ಕರ್ತವ್ಯವಾಗಿದೆ. ನಿಮಗೆಲ್ಲರಿಗೂ ಇವತ್ತಿನ ದಿವಸದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಈಗ ನಮ್ಮ ಧರ್ಮಾಧ್ಯಕ್ಷರು, ಮಹಾಧರ್ಮಕ್ಷೇತ್ರದ ಎಲ್ಲ ಗುರುಗಳು ತಮ್ಮ ಐಕ್ಯತೆಯನ್ನು ವ್ಯಕ್ತಪಡಿಸುವಂತೆ ತಮ್ಮ ವಾಗ್ದಾನಗಳ ನವೀಕರಣವನ್ನು ಮಾಡುತ್ತಾರೆ. இப்போது நமது உயர் மறைமாவட்டத்தின் அனைத்து குருக்களும் பேராயருடன் இணைந்து தமது குருத்துவ வாக்குறுதிகளை புதுப்பிப்பர். நவ் ஆல் தி ப்ரீஸ்ட் ஆஃப் தி ஆர்ச்டயசிஸ் டுகெதர் வித் தி ஆர்ச் பிஷப் ரினியூ தேர் கமிட்மெண்ட்ஸ் டு தி ப்ரீஸ்ட்லி சர்வீஸ். மை பிரதர்ஸ், today we celebrate the memory at which our Lord Jesus Christ shared with his apostles and with us his call to the priestly service of the church. Now in the presence of your bishop and the God's holy people, are you ready to renew your dedication to Christ as priest of his holy covenant? Each one has to say, I am. At your ordination, you accepted the responsibilities of priesthood, of love, priesthood out of love for the Lord Jesus and his church. Are you resolved to unite yourself more closely to Christ and to try to become more like him by joyfully sacrificing your own pleasure and ambition to bring his peace and love to your brothers and sisters? Are you resolved to be faithful ministers of the mysteries of God, to celebrate the Eucharist and the liturgical services with sincere devotion? Are you resolved to imitate Jesus Christ, the head and shepherd of the church, by teaching the Christian faith without thinking of your own profit, solely for the well-being of the people you are sent to serve? My brothers and sisters, pray for our priests. Ask the Lord to bless them with his fullness of his love.
to help them to be faithful ministers of Christ, the High Priest, so that they will be able to lead you to Him, the fountain of salvation. Your answer is, Lord Jesus Christ, hear us and answer our prayer. Pray for also for me that despite my own unworthiness, I may faithfully fulfill the office of the apostle which Jesus Christ has entrusted to me. Pray that I may become more like our high priest and good shepherd, the teacher and servant of all, and so be a genuine sign of Christ's loving presence among you. Lord Jesus Christ, hear up. May the Lord in his love keep you close to him always, and may he bring all of us, his priests and people, to eternal life. Amen. ಈಗ ತೈಲಗಳನ್ನು ಪವಿತ್ರೀಕರಿಸುವ ವಿಧಿಯು ಪ್ರಾರಂಭವಾಗುತ್ತದೆ. ತೈಲಗಳನ್ನು ಪವಿತ್ರೀಕರಿಸುವಂತೆ ಸೇವಾದರ್ಶಿಗಳು ಮೆರವಣಿಗೆಯಾಗಿ ತರುತ್ತಾರೆ. இப்போது எண்ணெய்களை அர்ச்சிக்கும் திருநிகழ்வு துவங்குகிறது. அர்ச்சிக்கப்படுவதற்கு எண்ணெய்களை திருத்தொண்டர்கள் பவனியாக பீடத்திற்கு கொண்டு வருகிறார்கள். நவ் த ரைட் ஆஃப் த பிளெஸ்ஸிங் ஆஃப் ஆயில்ஸ் பிகின். த டீக்கன்ஸ் பிரிங் தி ஆயில்ஸ் இன் த ப்ரொசெஷன் டு தி ஆர்ச் பிஷப் அண்ட் ப்ரெசன்ஸ் தீஸ் ஃபார் த பிளெஸ்ஸிங். Veni Creator Spiritus, mentes tuorum visita, in me superna gratia, quae tu creasti pectora, qui diceris Paracletus, Altissimi donum Dei, fons fibus ignis caritas, et spiritalis uncio. படைப்பு எல்லாம் உமக்கே சொந்தம் நான்
ஞானம் உந்தன் கைவண்ணம் கோயில்கள் பாடும் கீழிகள் பேசும் என் வாழ்வு இசைக்கும் உன்றாகமே கோயில்கள் பாடும் கீழிகள் பேசும் என் வாழ்வு இசைக்கும் உன்றாகமே கையுனது ஓவியம் இணையில்லாத காவியம் இயற்கையுனது ஓவியம் இணையில்லாத காவியம் அகிலமென்னும் மாலயம் நானும் அதிலோராகவம் அகிலமென் ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಈ ಧರ್ಮಸಭೆಯ ಆಡಳಿತಕ್ಕಾಗಿಯೂ ಈ ಬಲಿಯ ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಬಲಿಯ ಅರ್ಪಣೆ ಶಕ್ತಿಯಿಂದ ನಮ್ಮ ಹಳೆತನವನ್ನು ದಯೆಯಿಂದ ಅಳಿಸಿ ಹಾಕಿ ನಮ್ಮಲ್ಲಿ ಹೊಸ ಜೀವನ್ನು ಮತ್ತು ರಕ್ಷಣೆ ಕೃಪಾವರವನ್ನು ಹೆಚ್ಚಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ, ಪ್ರಭುವಿನ ಕಡೆಗೆ ಏತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ.
ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ ಪ್ರಭು ಪವಿತ್ರ ಪಿತನೇ ಸರ್ವಶಕ್ತಿಯ ನಿತ್ಯ ದೇವರೇ ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವು ನ್ಯಾಯವಾಗಿದೆ ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ ಏಕೆಂದರೆ ನಿಮ್ಮ ಏಕೈಕ ಪುತ್ರರನ್ನು ಪವಿತ್ರಾತ್ಮದ ಅಭ್ಯಂಗಿಸಿ ಹೊಸ ನಂದ ಒಡಂಬಡಿಕೆಯ ಮಹಾಯಾಜಕರನ್ನು ನೇಮಿಸಿದಿರಿ ನಿಮ್ಮ ಅತಿಶಯ ಯೋಚನೆಯಿಂದ ಅವರ ಈ ಏಕೈಕ ಯಾಜಕ ಸೇವೆಯ ಧರ್ಮಸಭೆಯಲ್ಲಿ ಮುಂದುವರಿಸಬೇಕೆಂದು ವಿಧಿಸಿದ್ದೀರಿ ಏಕೆಂದರೆ ಯೇಸುಕ್ರಿಸ್ತರು ತಮ್ಮವರನ್ನಾಗಿ ಮಾಡಿಕೊಂಡ ಭಕ್ತರನ್ನು ತಮ್ಮ ಯಾಜಕತ್ವದಿಂದ ಅಲಂಕರಿಸು ಮಾತ್ರವಲ್ಲದೆ ತಮ್ಮ ಭ್ರಾತೃ ಪ್ರೇಮದಿಂದ ಕೆಲವರನ್ನು ಆಯ್ಕೆಗೊಂಡು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡುವುದರ ಮೂಲಕ ತಮ್ಮ ಪವಿತ್ರ ಸೇವಾ ಕಾರ್ಯದಲ್ಲಿ ಪಾಲುಗಾರರನ್ನಾಗಿ ಮಾಡಿದ್ದಾರೆ ತಮ್ಮ ನಾಮದಲ್ಲಿ ರಕ್ಷಣಾ ಬಲಿಯನ್ನು ಪುನರಿಸುವುದಕ್ಕೂ ಪಾಸ್ಕ ಭೋಜನ ನಿಮ್ಮ ಮಕ್ಕಳಿಗೆ ಬಡಿಸುವುದಕ್ಕೂ ನಿಮ್ಮ ಪವಿತ್ರ ಪ್ರಜೆಯನ್ನು ಪ್ರೀತಿಯಲ್ಲಿ ಮುನ್ನಡೆಸುವುದಕ್ಕೂ ನಿಮ್ಮ ವಾಕ್ಯದಿಂದ ಅವರನ್ನು ಘೋಷಿಸುವುದಕ್ಕೂ ದಿವ್ಯ ಸಂಸ್ಕಾರಗಳಿಂದ ಅವರನ್ನು ಬಲಪಡಿಸುವುದಕ್ಕೂ ಇವರನ್ನೇ ಆರಿಸಿದ್ದಾರೆ ಹೀಗೆ ಇವರು ನಿಮಗಾಗಿಯೂ ತಮ್ಮ ಸಹೋದರ ಸಹೋದರ ರಕ್ಷಣೆಗಾಗಿಯೂ ತಮ್ಮ ಬಾಳನ್ನು ಮುಡಿಪಾಗಿಟ್ಟು ತಮಗೆ ನಿಮಗೆ ವಿಶ್ವಾಸವನ್ನು ಪ್ರೀತಿಯ ನಿರಂತರ ಸಾಕ್ಷಿಯನ್ನು ನೀಡುತ್ತಾ ಕ್ರಿಸ್ತರನ್ನು ಪ್ರತಿಬಿಂಬಿಸಲು ಶ್ರಮಿಸುತ್ತಾರೆ ಆದುದರಿಂದ ಪ್ರಭು ಸಕಲ ದೂತ ಸಂತರೊಡನೆ ಸೇರಿ ತಾವು ಅಮಿತಾನಂದದಿಂದ ಘೋಷಿಸುತ್ತೇವೆ Holy, 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 Lord God of hosts, heaven and earth full of your glory. Hosanna in the highest, Hosanna in the ಪ್ರಭು ನೀ ನಿಜವಾಗಿಯೂ ಪರಿಶುದ್ಧರು ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ ಏಕೆಂದರೆ ನಿಮ್ಮ ಪುತ್ರ ಮತ್ತು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ ಸೂರ್ಯೋದಯದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ ಆದ್ದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸಲು ನಾವು ನಿಮ್ಮನ್ನು ದಯನದಿಂದ ಯಾಚಿಸುತ್ತೇವೆ ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸಿರಿ
ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಅವರು ಪಾನಪಾತ್ರ ತೆಗೆದುಕೊಂಡು ಮತ್ತೊಮ್ಮೆಗಿನ ಕೃತಜ್ಞತೆಯನ್ನು ಸಲ್ಲಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ನಂಟಾಡುಬೇಕು ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. Savior of the world, Savior of the world, by your cross and resurrection, resurrection, you have set us free. ಆದ್ದರಿಂದ ಪ್ರಭು, ನಿಮ್ಮ ಪುತ್ರ ರಕ್ಷಣಾ ಯಾತನೆ ಮತ್ತು ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನ ನಡೆಸಿರುವ ನಾವು ಅವರ ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಲ್ಲಿ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮರಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮ ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ಮಹಾಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಧರ್ಮಾಧ್ಯಕ್ಷ ಬರ್ಗದೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ, ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಹೀಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಈಗ ನಮ್ಮ ಮಹಾಧರ್ಮಾಧ್ಯಕ್ಷರು ವ್ಯಾಧಿಸ್ತರ ತೈಲವನ್ನು ಪವಿತ್ರೀಕರಿಸುತ್ತಾರೆ. ಈ ತೈಲವು ಕಾಯಿಲೆಯಿಂದ ಹಾಸಿಗೆ ಹಿಡಿದವರಿಗೆ ಬಳಸುವ ಪವಿತ್ರ ತೈಲವಾಗಿದೆ. ಇಪ್ಪೋದು ನಮ್ಮದು ಪೇರಾಯರ್ நோயாளிகளின் எண்ணெயை அர்ச்சிக்கின்றார். இந்த எண்ணெய் நோயுற்றோருக்கு இறுதி திருவருட்சாதனமாக பூசப்படும் எண்ணெயாகும். நவ் தி ஆயில் ஆஃப் தி சிக் இஸ் பிளெஸ்ட் பை தி ஆர்ச் பிஷப். திஸ் ஆயில் இஸ் யூஸ்ட் ஃபார் தி அனாயிண்டிங் ஆஃப் தி சிக். ಓ ದೇವರೇ, ಸರ್ವರನ್ನು ಸಂತೈಸುವ ತಂದೆಯೇ, ನೀವು ರೋಗಿಗಳನ್ನು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಗುಣಪಡಿಸುತ್ತೀರಿ. ನಾವು ವಿಶ್ವಾಸದಿಂದ ಮಾಡುವ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನೈಸರ್ಗಿಕ ಫಲವಾದ ಈ ತೈಲವು ನಮ್ಮ ದೇಹಾರೋಗ್ಯಕ್ಕೆ ಉಪಯೋಗವಾಗುವಂತೆ ನೀವು ಮಾಡಿದ್ದೀರಿ. ಉಪಶಮಿಕರಾದ ನಿಮ್ಮ ಪವಿತ್ರ ಆತ್ಮರನ್ನು
ಇದರ ಮೇಲೆ ಬರಮಾಡಿರಿ, ಈ ತೈಲವನ್ನು ಆಶೀರ್ವದಿಸಿರಿ. ನಿಮ್ಮ ಆಶೀರ್ವಾದದ ಫಲವಾಗಿ ಇದರಿಂದ ಅಭ್ಯಂಗಿತರಾಗಿರುವ ಪ್ರತಿಯೊಬ್ಬರೂ ಎಲ್ಲ ನೋವು ನರಳುಯಿಂದಲೂ ರೋಗ ರುಜಿಯಿಂದಲೂ ಬಿಡುಗಡೆಯಾಗಿ ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನು ಪಡೆಯುವಂತಾಗಲಿ. ಓ ದೇವರೇ, ನೀವು ಪ್ರಯೋಜನಕ್ಕಾಗಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಆಶೀರ್ವದಿಸುವ ತೈಲವನ್ನು ಪವಿತ್ರವಾಗಿರಿಸಿರಿ. ನಿಮ್ಮೊಂದಿಗೆ ಯುಗ ಯುಗ ಅಂತಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವದ ಶಿಕ್ಷರಾಗಿ ನಾವು ಹೇಳುವುದೇನೆಂದರೆ, ಸಕಲ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ನಿರೀಕ್ಷಿಸುತ್ತೇವೆ. ಶಾರವು ಅಧಿಕಾರವಾಯಿನೆಯು ಯುಗ ಯುಗ ಪರಲೋಕು ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸೇವೆ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಾಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. உலகின் பாவம் போக்கும் இறைவனின் செம்மறியே எம்மேலே
இரக்கபயும் உலகின் பாவம் போகும் இறைவனின் செம்மறியே என்மேல் இரக்கபயும் பாவம் போகும் இறைவனின் செம்மறியே எமக்கு அமைதி அருளும் எமக்கு அமைதி அருளும் இகோ தேவர குருமரி இகோ இவரே லோகத பாப்பின் பரிஹரிசுவரு குருமரிய போஜனக்கு ஆஹ்வானித்தரு பாக்கியவந்தரு ಪ್ರಭು ತಾವು ನನ್ನನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ ಆದರೆ ತಾವೊಂದೇ ಮಾತನಾಡಿ ನನ್ನ ಆತ್ಮವು ಸ್ವಸ್ಥವಾಗುವುದು Thank you.
என்றென்றும் நான் பாடுவேன். ஆஹா என்னில் நடந்தா சோத்திரம் தேவா என்றென்றும் நான் பாடுவேன். இந்நாள் வரை என் வாழ்விலே, இந்நாள் வரை என் வாழ்விலே நீ செய்த நன்மைக்கே ஆஹா என்னில் அடங்கா ஸ்தோத்திரம் தேவா என்றென்றும் நான் பாடுவேன். ஆஹா என்னில் அடங்கா ஸ்தோத்திரம் தேவா என்றென்றும் நான் பாடுவேன். வானங்கள் யாவும் அதன் கீழுள்ள ஆகாயமும், வானாதி வானங்கள் யாவும் அதன் கீழுள்ள ஆகாயமும், பூமியில் காண்கின்ற யாவும் கர்த்தா உமை போற்றுமே. ஆஹா என்னில் அடங்கா ஸ்தோத்திரம் தேவா என்றென்றும் நான் பாடுவேன். ஆஹா என்னில் அடங்கா ஸ்தோத்திரம் தேவா என்றென்றும் நான் பாடுவேன். காட்டினில் வாழ்கின்ற யாவும் கடும் காற்றும் பனித்தூரலும், காட்டில் வாழ்கின்ற யாவும் கடும் காற்றும் பனித்தூரலும், நாட்டில் வாழ்கின்ற யாவும் நாதாவுமை போற்றுமே. ஆஹா என்னில் அடங்கா ஸ்தோத்திரம் தேவா என்றென்றும் நான் பாடுவேன். ஆஹா என்னில் அடங்கா ஸ்தோத்திரம் தேவா என்றென்றும் நான் பாடுவேன். ಸರ್ವಶಕ್ತ ದೇವರೇ, ನಿಮ್ಮ ಸಂಸ್ಕಾರದಿಂದ ನಿಮ್ಮ ಭಕ್ತರನ್ನು ನವೀಕರಿಸಿದ್ದೀರಿ. ಇವರು ಕ್ರಿಸ್ತರ ಸುಪ್ರೀತ ಸುಗಂಧವಾಗಿ ಮಾರ್ಪಡಲು ಯೋಗ್ಯರಾಗುವಂತೆ ಮಾಡಿರೆಂದು ನಿಮ್ಮನ್ನು ಯಾಚಿಸುತ್ತೇವೆ. ಯುಗ ಯುಗಾಂತರಿಕ ಜೀವಿಸಿ ಆಳುವ ಅವರ ಮುಖಾಂತರವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ನಮ್ಮ ಧರ್ಮಾಧ್ಯಕ್ಷರು ದೀಕ್ಷಾಸ್ನಾನದ ತೈಲವನ್ನು ಪವಿತ್ರೀಕರಿಸುವರು. ಈ ತೈಲವು ದೀಕ್ಷಾಸ್ನಾನ ಸಂಸ್ಕಾರಕ್ಕೆ ಉಪಯೋಗಿಸುವ ಪವಿತ್ರ ತೈಲವಾಗಿದೆ. ಇப்போது நமது பேராயர் கிறிஸ்துவ புகுமுக நிலையில் உள்ளோருக்கான எண்ணெயை புனிதப்படுத்துவார். இந்த எண்ணெய் திருமுழுக்கு பெறுவோருக்கு பூசப்படும் எண்ணெய் ஆகும். Now the Archbishop will bless the oil of catechumen. This oil is used during the baptism. ಓ ದೇವರೇ, ನಿಮ್ಮ ಭಕ್ತಾದಿಗಳಿಗೆ ಶಕ್ತಿಯನ್ನು ಆಶ್ರಯವನ್ನು ನೀಡುವ ಕರ್ತರೆ, ತೈಲವು ಶಕ್ತಿಯ ಗುರುತಾಗಿರುವಂತೆ ನೀವು ಮಾಡಿದ್ದೀರಿ. ಈ ತೈಲವನ್ನು ಆಶೀರ್ವದಿಸಿರಿ. ದೀಕ್ಷಾಸ್ನಾನದಲ್ಲಿ ಇದರಿಂದ ಅಭ್ಯಂತರಾಗಿದ್ದವರಿಗೆ ದೃಢತೆಯನ್ನು ದಯಪಾಲಿಸಿರಿ. ಇದರ ಪರಿಣಾಮವಾಗಿ ದೈವಜ್ಞಾನವನ್ನು ಶಕ್ತಿಯನ್ನು ಪಡೆದು ಕ್ರಿಸ್ತ ಯೇಸುವಿನ ಶುಭ ಸಂದೇಶವನ್ನು ಆಳವಾಗಿ ಅರಿತುಕೊಳ್ಳುವಂತಾಗಲಿ.
ಕ್ರೈಸ್ತ ಜೀವನದ ಸವಾಲನ್ನು ಧೈರ್ಯದಿಂದ ಕೈಗೊಳ್ಳುವಂತಾಗಲಿ. ನೀವೀಗ ನಿಮಗೆ ಯೋಗ್ಯ ದತ್ತು ಮಕ್ಕಳನ್ನಾಗಿ ಮಾರ್ಪಡಲಿ. ನಿಮ್ಮ ಕುಟುಂಬವಾದ ಧರ್ಮಸಭೆಯಲ್ಲಿ ಹೊಸ ಸದಸ್ಯರಾಗಿ ಹುಟ್ಟಿ ಬೆಳೆದು ಭಾಗ್ಯ ಅವರಿಗೆ ದೊರಕಲಿ. ನಮ್ಮ ಪ್ರಭುಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಈಗ ಕ್ರಿಸ್ಮ ತೈಲವನ್ನು ನಮ್ಮ ಧರ್ಮಾಧ್ಯಕ್ಷರು ಪವಿತ್ರೀಕರಿಸುತ್ತಾರೆ. ಈ ತೈಲವನ್ನು ದೀಕ್ಷಾ ಸ್ನಾನ, ದೃಢೀಕರಣ, ಯಾಜಕಾಭಿಷೇಕ ಮತ್ತು ಬಲಿಪೀಠದ ಪವಿತ್ರೀಕರಣಕ್ಕೆ ಬಳಸಲಾಗುವುದು. ಇப்போது நமது பேராயர் கிறிஸ்மா எண்ணெயை அர்ச்சிக்கின்றார். இந்த எண்ணெய் திருமுழுக்கு உறுதி பூசுதல், குருத்துவ அருட்பொழிவு மற்றும் திருப்பீட அர்ச்சிப்பின் போது பயன்படுத்தப்படும் எண்ணெயாகும். Now the Archbishop will bless the oil of Chrisma. This oil is used during the baptism, confirmation, priestly ordination and blessing of the sacred altar. ಪವಿತ್ರ ಪಿತನೇ, ನೀವು ಅಂತ್ಯದ ಪ್ರೀತಿಯಿಂದ ನಮಗೆತ್ತಿರುವ ವರಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಜೀವವನ್ನು ನಿಮಗೆ ನೀವು ನಮಗೆ ಕೊಟ್ಟಿದ್ದರಲ್ಲದೆ ಅದನ್ನು ವೃದ್ಧಿಗೊಳಿಸುವ ಹಾಗೂ ಅರ್ಥಪೂರ್ಣಗೊಳಿಸುವ ದಿವ್ಯ ಸಂಸ್ಕಾರಗಳನ್ನು ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅನಂತ ಧನ್ಯವಾದಗಳು. ಪರಿಶುದ್ಧಗೊಳಿಸುವ ಪವಿತ್ರ ತೈಲ ಪ್ರಭಾವವನ್ನು ನೀವು ಹಳೆಯ ಒಡಂಬಡಿಕೆಯಲ್ಲೇ ಸೂಕ್ಷ್ಮವಾಗಿ ಸೂಚಿಸಿದ್ದೀರಿ. ಕಾಲವು ಪರಿಪಕ್ವವಾದಾಗ ನಿಮ್ಮ ಪ್ರಿಯ ಪುತ್ರರು ನಿಮ್ಮ ಪ್ರಭುವೂ ಆದ ಯೇಸುಕ್ರಿಸ್ತರ ಜೀವನದಲ್ಲಿ ಅದರ ಗೂಢಾರ್ಥವನ್ನು ವಿಶೇಷ ವಿಧಿಯಲ್ಲಿ ಬೆಳಕಿಗೆ ತಂದಿರಿ. ಯೇಸು ಸ್ವಾಮಿ ಪಾಸ್ಕ ಸಮಾರಂಭವೆಂಬ ತಮ್ಮ ಯಾತನೆ, ಮರಣ ಮತ್ತು ಪುನರುತ್ಥಾನದ ಮೂಲಕ ಮಾನವ ಕುಲವನ್ನು ಉದ್ಧಾರಗೊಳಿಸಿದ್ದೀರಿ. ತಮ್ಮ ಈ ಜಗದ ರಕ್ಷಣಾ ಕಾರ್ಯವನ್ನು ಪರಿಗುರುಣಿಸುವಂತೆ ನಿಮ್ಮ ಧರ್ಮಸಭೆಯನ್ನು ಪವಿತ್ರ ಆತ್ಮಭರಿತಾಗಿ ಸಭೆಯನ್ನು ಮಾಡಿದಿರಿ. ಅದಕ್ಕೆ ಬೇಕಾದ ಎಲ್ಲ ಸ್ವರ್ಗೀಯ ವರಗಳನ್ನು ಆಶೀಯವಾಗಿ ಒದಗಿಸಿದಿರಿ. ಅಂದಿನಿಂದ ನಿಮ್ಮ ಪ್ರೀತಿಯ ವರಪ್ರಸಾದಗಳ ಸಿರಿ ಸಂಪತ್ತನ್ನು ಕ್ರಿಸ್ಮಾ ತೈಲದ ಸಂಸ್ಕಾರದ ಮೂಲಕ ಮಾನವರಿಗೆ ವಿತರಣೆ ಮಾಡುತ್ತೀರಿ. ದೀಕ್ಷಾಸ್ನಾನದ ಮೂಲಕ ನವಜ್ಞಾನ್ಮ ತಾಳುವವರನ್ನು ದೃಢತೆಯನ್ನುವ ಆತ್ಮರಿಂದ ಅಭ್ಯಂಗಿಸುತ್ತೀರಿ. ಅವರು ಕ್ರಿಸ್ತ ಯೇಸುವಿನ ಹೋಲುವಂತೆ ಮಾಡುತ್ತೀರಿ. ಕ್ರಿಸ್ತರ ರಾಜ್ಯ ಕಾರ್ಯಗಳಲ್ಲೂ ಯಾಜಕ ಹಾಗೂ ಪ್ರವಾದಿ ಕಾರ್ಯಗಳಲ್ಲೂ ಭಾಗಿಗಳುವಂತೆ ಮಾಡುತ್ತೀರಿ. ನಾವ್ ಐ ರಿಕ್ವೆಸ್ಟ್ ಆಲ್ ದ ಕಾನ್ಸೆಲೆಬ್ರೆಂಟ್ಸ್ ಟು ಎಕ್ಸ್ಟೆಂಡ್ ದೇರ್ ರೈಟ್ ಹ್ಯಾಂಡ್ಸ್ ಇನ್ ಸೈಲೆನ್ಸ್ ಫಾರ್ ದ ಬ್ಲೆಸ್ಸಿಂಗ್ ಆಫ್ ದಿ ಆಯಿಲ್ ಆಫ್ ಕ್ರಿಸ್ಮಾ. ಆದ್ದರಿಂದ ತಂದೆಯೇ, ನಿಮ್ಮ ಪ್ರೀತಿಯ ಪ್ರಭಾವದಿಂದ ಈ ತೈಲ ಮತ್ತು ಪರಿಮಳದ ಮಿಶ್ರಣವನ್ನು ನಿಮಗೆ ನಿಮ್ಮ ಆಶೀರ್ವಾದದ ಸಂಕೇತವಾಗಿ ಸಂಸ್ಕಾರ ಆಗುವಂತೆ ಮಾಡಿರಿ. ಇದರಿಂದ ಅಭ್ಯಂಗಿತರಾಗುವ ನಮ್ಮ ಸಹೋದರ ಸಹೋದರ ಮೇಲೆ ಪವಿತ್ರ ಆತ್ಮ ವರದಾನಗಳನ್ನು ಹೇರಳವಾಗಿ ಸುರಿಸಿರಿ. ಇದೇ ತೈಲದಿಂದ ಲೇಪಿತವಾಗುವ ಪ್ರತಿಯೊಂದು ಸ್ಥಳವು ಅಥವಾ ವಸ್ತುವು ಪರಿಶುದ್ಧತೆಯ ಪ್ರಭೆಯನ್ನು ಎಲ್ಲೆಲ್ಲೂ ಪಸರಿಸಲಿ. ಎಲ್ಲಕ್ಕೂ ಮಿಗಿಲಾಗಿ ಓ ತಂದೆಯೇ, ಈ ಅಭ್ಯಂಜನ
ಅಭ್ಯಂಜನ ಸಂಸ್ಕಾರದ ಮೂಲಕ ನಿಮ್ಮ ಧರ್ಮಸಭೆಯ ನಿರಂತರವಾಗಿ ಬೆಳೆಯುವಂತಾಗಿ ಬೆಳೆಯುವಂತೆ ಮಾಡಿರಿ. ಕ್ರಿಸ್ತ ಯೇಸುವಿನೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವರಿಗೆ ಸಮಸ್ತವೂ ಆಗಿ ಅಮರ ಜ್ಯೋತಿಯಿಂದ ಪ್ರಜ್ವಲಿಸುವ ಈ ನಿಮ್ಮ ಮಹಿಮೆಯನ್ನು ಅದು ಬಂದು ಸೇರುವ ತನಕ ಅಭಿವೃದ್ಧಿಯಾಗುತ್ತಾ ಬರಲಿ. ಯುಗ ಯುಗಾಂತಕ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ತಲೆಬಾಗಿ ತಲೆಬಾಗಿ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪರವಾಗಿ ಬೆನ್ನಿಸುವ ಪವಿತ್ರ ಆತ್ಮರ ಸುರಿಸುವುದ ಮೂಲಕ ಶಿಷ್ಯರ ಮನಗಳನ್ನು ಬೆಳಗಿಸಲು ಚಿತ್ತರಾದ ಸಕಲ ಜ್ಯೋತಿಯ ತಂದೆಯಾದ ದೇವರು, ಅದೇ ಪವಿತ್ರ ಆತ್ಮರ ವರದಾನದಿಂದ ನೀವು ಸಮೃದ್ಧರಾಗುವಂತೆ ಮಾಡಲಿ ಮತ್ತು ಅವರ ಆಶೀರ್ವಾದದಿಂದ ನಿಮಗೆ ಆನಂದವೆನ್ನಿಯಲಿ. ಆಮೇನ್. ಶಿಷ್ಯವನದ ಮೇಲೆ ಅದ್ಭುತವಾದ ಕಾಣಿಸಿಕೊಂಡ ಜ್ವಾಲೆಯು ನಿಮ್ಮ ಹೃದಯಗಳನ್ನು ಸಕಲ ಪಾಪದೋಷಗಳಿಂದ ಶುದ್ಧೀಕರಿಸಿ ಅವುಗಳನ್ನು ಪಾವನಗೊಳಿಸುವ ಜ್ಯೋತಿಯಿಂದ ತುಂಬಲಿ. ಆಮೇನ್. ವಿವಿಧ ಭಾಷೆಗಳನ್ನಾಡುವರನ್ನು ಒಂದೇ ವಿಶ್ವಾಸ ನಿವೇದನೆಯಲ್ಲಿ ಒಂದುಗೂಡಿಸಲು ಇಚ್ಛಿಸಿದ ದೇವರು, ಅದೇ ವಿಶ್ವಾಸದಲ್ಲಿ ನಿಮ್ಮನ್ನು ದೃಢಪಡಿಸಲಿ. ಅಂತೆಯೇ ವಿಶ್ವಾಸದ ಮೂಲಕ ನಿರೀಕ್ಷೆಯಿಂದ ಸ್ಪಷ್ಟ ದರ್ಶನಗೆ ನಿಮ್ಮನ್ನು ಮುನ್ನಡೆಸಲಿ. ಆಮೇನ್. ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಆಮೇನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗೀತು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೈಂಡ್ಲಿ ಬಿ ಸೀಟೆಡ್. Dear Archbishop, dear Monsignore, and all my brother priests, on your behalf, I thank His Grace Most Reverend Peter Machado for presiding and blessing these oils on this Chrism Mass. May God bless him, and may God be with him and give him good health. Once again, on your behalf, I give him a big thanks and a big clap. My sincere thanks to Monsignor Jayanathan, Monsignor C. Francis, and Monsignor Manavrat, as well as for the very good choir and the ACC, Father Cyril, Father Clement and his team, and for the choir,
Father Adley, Vivian, and all the others. And thank Father Christopher for his master of ceremonies today, and Naveen as well as Rajesh, and all those who are involved. A big thanks to everybody, and I request you all to join for the lunch, and lunch is compulsory. Thank you. Dear Monsignori, dear fathers, brothers, and my dear friends, Father John Anthony has thanked already, so I won't have to repeat, but there's only one who has to be thanked, and that is Father John himself. So we thank him and the parish clergy for making these arrangements for us. I would like to wish all our brother priests, our Monsignori, brother priests, our deacons, our seminarians, a very happy and contented day for us. Once a year we celebrate this day, not just as our personal ordination or personal calling, but as a diocesan calling, as a diocesan together in our unity and fraternity. We call it the priestly fraternity. The word frates means the brotherhood among us, which is not, cannot be understood by others. How we are related to each other, how we are united with each other. And as I said in my sermon, if we are united, surely we'll be able to bear our joys and sorrows together. I wish you once again a very happy and a memorable day. Wishes also from Archbishop Bernard Morris, Emeritus Archbishop. He has sent me a message just before the celebration that he cannot be here, but then he wishes all of you and remembers all the celebrations of the Chrism Mass that you had together, which expresses your oneness with the bishop and with each other. We thank Archbishop Bernard also for his message. As regards the oils, we will be distributing from tomorrow onwards, as we have to fill the containers, etc. So this, you can collect the holy oils from the bishop's house, from the dispatch room of the bishop's house, and if you are sending anybody to take it, kindly send a small note as a authorization letter from you. The deans, those who are here, please remember that it has been already announced that the deans will have a meeting on Saturday, this Saturday, 31st at 10:30 in the Archbishop's house, a physical meeting. We have had so many on the online meetings. Now we would like to see your face, how you look like, and therefore we have a physical meeting on this Saturday. And those of the fathers who are far away, who cannot come to take the chrism and the oils, you can tell the dean and the dean can carry it for you in your deanery. Our mission animation in this extraordinary missionary month is going on, and as we know, we cannot have a lot of activities in the churches, in our formation houses, etc. And so the least that we are doing is on the online, every day from 7 to 7:45, we have a spiritual cum activities program of the missions, praying for the missions and also giving exposure to the different components of the missions, the families, the congregations, the associations, and also mostly our commissions also are involved in this sort of dispersing the good news and celebrating the good news among us. So therefore I request you, another few days are there, please pass it on to also to your people in your parish groups so that they can also enjoy, because the best ones are also coming up now, how the families are giving their witnesses, how our Catholic Inquiry Center and the others also are doing. So these programs, kindly have a look. As I have told, I've given in my circular, that our Mission Sunday we are postponing to the month of January, so as to give you a little more time, and we hope that we will have better days in order to make some contributions for the missions. In the meantime, our young priests
have devised a way and mean of attracting the people for missions and missionary activities by what they called Missio Ludus. All of you know Latin, so Ludus means games or competitions. So therefore, on the web, some competitions are being conducted for singing, dancing, the quiz perhaps, and the talent, etc. And the little contribution that is made there goes for the Mission Sunday collection. 1st of November is All Saints Day, and we pray for the Holy Mother Church, all the saints, and we are also blessed with our patron saints, whom we remember that day in a very special way. And All Saints Day is also the Karnataka Rajyotsava Day. We are in Karnataka, and we are proud to be part of this state, and therefore we celebrate the day of this state also, and therefore I request all the priests, as we celebrate the Eucharist that day, especially pray for the state, our leaders, our different components of our state, so that together we express our solidarity with our people who celebrate the Karnataka Rajyotsava Day. The 2nd November is All Souls Day. I have given in my circular that this year we will not be having any masses in the city and urban, Bangalore city and Bangalore urban cemeteries. We will not be having masses because we know the danger, the people will all come, and if there is any outbreak or perhaps if there is something, that should not happen. It's not a good sign for us, and therefore I have said that no masses in the cemeteries in the Bangalore city and the urban areas, the rural areas. Bangalore's urban and rural areas, they will not be masses, but the masses will be in the churches. So every church will have masses for the dead. You can have as many masses that you would like to plan, provided the distancing and the other directives of the COVID are taken care of. But there will be blessing of the graves, which should not become a problem. The parish priest can announce the timings when they are entering the cemetery so that the people are ready there. You can bless individual graves as much as possible because people would like to be prayed upon, and especially in this moment of their death. Understood that those who are not, those outside of Bangalore city and Bangalore rural, if the circumstances and the government permits, you can have your masses in the cemetery, in Kolar, in Ramnagar, and the other districts you are free to have if there is no difficulty. On 3rd November, that's the day after the All Souls Day, I have kept a special Eucharist for the four priests of our Archdiocese who died during the COVID period, Father A.S. Antonio Swami, Father N.C. Joseph, Monsignor Jobba Male, and Father Antappa. We could not celebrate as a group Eucharist for them. And so I request you to come for this special Eucharist we will celebrate in Sacred Heart Church on 3rd November at 11 o'clock. There in the church, in the same style, we will distance ourselves. I have not called the people except the closest relatives of these priests we are inviting. Except for that, it will be mostly a priestly memorial mass. I wish you once again a very happy day. Dear fathers, we request you to wait till the procession ends and then unvest your vestments in your respective places and proceed to the presbytery. Give thanks with a grateful heart. Give thanks to the Holy One. Give thanks
because he's given. Jesus Christ is sound. Give thanks with a grateful heart. Give thanks to the Holy One. Give thanks because he's given. Jesus Christ is Son. And now let the weak say, I am strong. Let the poor say, I am rich, because of what the Lord has done for us. Say, I am rich because of what the Lord has done for us. Give thanks, we give thanks. Come, Natalie, come, Paralee.